त्यं परं धीमहि यं प्रौरजन्तमनुपेटम प्रेतकृत्यं द्विपागनो विरहकातर आजुहावा पुत्रेति तन्मयतेया तरबोपिने दुष्टं सर्वभूतहृदयं वल्लनातोस्मि नारायणं नमस्कृत्य नरंचैव नरोत्तमं देवीं सरस्वतीं व्यासं ततो जयमुधीरये स्वस्थ्यस्तु सतां ಭಾಗವತದ ನಾಲ್ಕನೆಯ ಸ್ಕಂಧದ ಹದಿನಾಲ್ಕನೆಯ ಅಧ್ಯಾಯದ ಭಾಗದಲ್ಲಿ ವೇನನ ದುರಾಡಳಿತದ ಪರಿಚಯವನ್ನು ಮಾಡಿಕೊಡ್ತಾ ಆ ತಪ್ಪನ್ನು ತಿದ್ದುವುದಕ್ಕಾಗಿ ಸ್ವತಃ ಅಲ್ಲಿಗೆ ಎಲ್ಲ ಸಾಮಾನ್ಯ ಪ್ರಜೆಗಳು ಮತ್ತು ಋಷಿಗಳು ಎಲ್ಲ ಹೋಗಿ ಅವನನ್ನ ಮಾತನಾಡಿಸಿದ್ದಾರೆ ನೀನು ನಮಗೆ ಗತಿ ನೀನೇ ನಮಗೆ ಆಧಾರ ನೀನೇ ನಮ್ಮನ್ನ ಸರಿಯಾದ ದಾರಿಯಲ್ಲಿ ನಡೆಸ್ಬೇಕು ಅಂತೆಲ್ಲ ಒಳ್ಳೆಯ ಮಾತುಗಳನ್ನಾಡಿದ್ರೆ ಯಾರು ಬೇರೆ ದೇವರ ಹೆಸರು ಹೇಳ್ತಾ ಇದ್ದೀರಿ ನಾನಿರ್ಬೇಕಾದ್ರೆ ನೀವೇನು ರಾಜ ಅಂದ್ರೆ ಸರ್ವ ದೇವತಾ ಸ್ವರೂಪ ಇದ್ದ ಹಾಗೆ ನನ್ನನ್ನೇ ನೀವು ಯಾಗದಲ್ಲಿ ಪೂಜೆ ಮಾಡಬೇಕು ವೇನಾಯ ಸ್ವಾಹ ವೇನಾಯಿದ ನಮ ಅನ್ನುವುದೇ ಯಾಗದ ಪರಮ ಮಂತ್ರ ಆಗಿರುತ್ತೆ ಎಲ್ಲರೂ ಕಣ್ಣು ಮುಚ್ಚಿ ಜಪಿಸುವಾಗ ಓಂ ವೇನಾಯ ನಮ ಓಂ ಅಂತಾನೆ ಜಪಿಸ್ಬೇಕು ಯಾರು ಕೂಡ ಬೇರೆ ಜಪ ಮಾಡ್ಲಿಕ್ಕಿಲ್ಲ ನನ್ನ ಜಪವನ್ನೇ ಮುಖ್ಯವಾಗಿ ಮಾಡಬೇಕಾದ ನೀವೆಲ್ಲ ಅಂತ ಮತ್ ಮತ್ತನ್ ಮತ್ತೋನ್ಯ ಕೋ ಅಗ್ರಭುಕ್ ಪುಮಾನ್ ಮತ್ತ ಅನ್ಯ ಅಗ್ರಭುಕ್ ಪುಮಾನ್ ಕಹ ಅಂತ ಜೋರ್ ಮಾಡುತ್ತಾನೆ ಮೈತ್ರಿಯರು ಕಥೆಯನ್ನು ಮುಂದುವರೆಸ್ತಾ ವಿದುರನಿಗೆ ಹೇಳ್ತಾ ಇದ್ದಾರೆ ಇತ್ತಂ ವಿಪರ್ಯಯ ಮತಿ ವಿನಾಶಕಾಲಿ ವಿಪರೀತ ಬುದ್ಧಿ ಅಂತ ಹೇಳ್ತೇವಲ್ಲ ಅದು ಇಲ್ಲೇ ಇತ್ತಂ ವಿಪರ್ಯಯ ಮತಿ ಪಾಪೀಯಾನ್ ಉತ್ಪತಂಗತ ದಾರಿ ಪೂರ್ತಿ ತಪ್ಪಿಯೇ ಹೋಗಿದ್ದ ಕೈಗೆ ಮತ್ತೆ ವಾಪಸ್ ಸಿಗುವ ಸ್ಥಿತಿಯಲ್ಲಿ ಇರ್ಲಿಲ್ಲ ಅವನು ನೋಡಿ ಮೂರು ತರದ ವ್ಯಕ್ತಿತ್ವ ಇರುತ್ತೆ ಯಾರೂ ನೂರಕ್ಕೆ ನೂರು ಪರಿಪೂರ್ಣರಾದ ವ್ಯಕ್ತಿ ಅಂತಿರಲ್ಲ ಒಬ್ರಿಗೆ ದಾರಿ ತಪ್ಪತ್ತೆ ಮತ್ತೆ ಅದು ತಪ್ಪಾಯ್ತು ಅಂತ ಗೊತ್ತಾಗಿ ಮರಳಿ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇನ್ನು ಕೆಲವರು ಹೇಗೂ ನಡಿತಾ ಇದೆಯಲ್ವಾ ತಪ್ಪಾದಾಗ ಅಲ್ಲಿಗ್ ಬರುದು ಸರಿಯಾದಾಗ ಇಲ್ಲೇ ಇರುದು ಒಟ್ಟ ಹಾಗೆ ಹೀಗೆ ಅಂತ ಎರಡೂ ಕಡೆ ಓಡಾಡ್ತಾ ಇರ್ತಾರೆ ಒಳ್ಳೆಯವ್ರ ಜೊತೆಗಿದ್ದವ್ರು ಒಳ್ಳೆಯವ್ರ ತರ ಇರ್ತಾರೆ ಕೆಟ್ಟವ್ರ ಇದ್ದ ಕೆಟ್ಟವ್ರ ತರ ಇರ್ತಾರೆ ಇದು ಎರಡನೇ ತರದ್ ವ್ಯಕ್ತಿಗಳು ಮೂರನೇವರು ನೀವು ಶತಾಯ ಗತಾಯ ಏನೇ ಪ್ರಯತ್ನಿಸಿದ್ರು ನಾವಿರೋದೆ ಹೀಗೆ ನೋಡಿ ಸ್ವಾಮಿ ನಮ್ಮಂತಿದ್ಬೇಡಿ ಅಂತ ಬಿಟ್ಟೇ ಬಿಡ್ಬೇಕು ಅವರನ್ನ ಅವ್ರಂತಿದ್ಲಿಕ್ ಹೋದವರೇ ಎಡವಟ್ಟುಗಳಾಗ್ಬಿಡ್ತಾರೆ ಅಥವಾ ಅವ್ರ ಮೇಲೆನೆ ಏನಾದ್ರೂ ಅನರ್ಥ ಉಂಟಾಗುತ್ತೆ ಅಂಥವ್ರು ಮೂರನೇ ಇದು ಮೂರನೇ ಜಾತಿ ಪ್ರಾಣಿ ಏನ ಅನ್ನುವಂಥದ್ದು ತಿದ್ಲಿಕ್ಕಾಗದೇ ಇರುವಂತಹ ಜಾತಿ ಹಾಗಾಗಿ ಲೋಕ ಕಲ್ಯಾಣದ ಕೋರಿಕೆ ಏನಿದೆ ಭ್ರಷ್ಟ ಮಂಗಲಃ ಯಾರು ಸ್ವತಃ ಭ್ರಷ್ಟನೋ ಉಳಿದವರ ಭ್ರಷ್ಟತೆಯನ್ನು ಎಲ್ಲಿಗೆ ನೀಗಿಸ್ಲಿಕ್ ಸಾಧ್ಯ ಅವನಿಗೆ ಆಗ್ಲಿಲ್ಲ ಇತಿಥೇ ಇತಿತೇ ಸತ್ಕೃತಾಸ್ತೇನ ಇತಿತೇ ಅಸತ್ಕೃತಾಹತೇನ ಅವನಿಂದ ನಿಂದಿಸಲ್ಪಟ್ರು ಅವರಿಗೆ ಕೊಡ್ಬೇಕಾದ ಮರ್ಯಾದೆ ಕೊಡ್ಲಿಲ್ಲ ಕೂಡ್ಲಿಕ್ಕೆ ಆಸನ ಕೊಡ್ಲಿಲ್ಲ ಅರ್ಘ್ಯ ಪಾದ್ಯಾದಿಗಳಿಂದ ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳಿಲ್ಲ ಅವರನ್ನ ಹಿಗ್ಗ ಮುಗ್ಗ ಬಾಯಿಗೆ ಬಂದಂತೆ ಬೈದ ದ್ವಿಜಾಹ ಪಂಡಿತ ಮಾನಿನ ಪಂಡಿತ್ ತಾನೇ ಪಂಡಿತ ಹೊರತು ನೀವ್ಯಾರು ಅಲ್ಲ ಅನ್ನುವ ಭಾವದಿಂದ ಭಗ್ನಾಯಾಮ್ ಹವ್ಯಯಾ ತಸ್ಮೈ ವಿದುರ ಚಕ್ರಧುಹು ಚುಕೃದು ಯಾಗದ ಬೇಡಿಕೆಯನ್ನ ಮಾಡಿ ನೀನು ಯಾಗಕ್ಕೆ ಸಹಾಯ ಮಾಡಬೇಕು ಅಂತ ಕೇಳಿದ್ದಕ್ಕೆ ಆ ಯಾಗದಲ್ಲಿ ನಾನೇ ದೇವರು ಅವನನ್ನೇ ನೀನು ಪೂಜಿಸಬೇಕು ಅಂತ ಇಷ್ಟು ಕಠೋರವಾಗಿ ಮಾತಾಡಿದ್ರಿಂದ ಅವರಿಗೆ ಬೇಜಾರಾಯಿತು ಯಾತ್ನ ಅಂತ ಇಲ್ಲೊಂದು ಶಬ್ದ ಇದೆ ಯಾತ್ನ ಅಂದ್ರೆ ಬೇಡಿಕೆ ಅದನ್ನ ನಾವು ತಪ್ಪಾಗಿ ಯಾಂಚ ಅಂತ ಪ್ರಯೋಗ ಮಾಡುತ್ತೇವೆ ಅದು ಯಾಜ್ಞಾ ಅಂತ ಶಬ್ದ ಇರುವುದು ಪುರಾಣಗಳಲ್ಲೂ ತುಂಬಾ ಕಡೆ ಈ ಪದ ಪ್ರಯೋಗ ಇದೆ ಇಲ್ಲೂ ಬಂದಿದೆ ಯಾ ಯಾತ್ಮಾವ ಯಾತ್ಮ್ಯಾ ಮೋಗಾವರ ಮಧಿಗುಣೆ ನಾಧಮೇ ಲಬ್ಧ ಕಾಮ ಅಂತ ಕಾಳಿದಾಸ ಅದನ್ನೆಲ್ಲರೂ ಯಾಂಚಾಮೋಗಾವರ ಮದಿಗುಣಿ ಅಂತ ಹೇಳ್ಬಿಡ್ತಾರೆ ಅದು ಯಾಂಚ ಅಲ್ಲ ಯಾಜ್ಞ ಸಂಸ್ಕೃತದಲ್ಲಿರೋ ಒಂದು ವಿಚಿತ್ರವಾದ ಅಪರೂಪದ ಶಬ್ದ ಹವ್ಯದ ಬೇಡಿಕೆಯನ್ನ ಯಾವಾಗ ತಿರಸ್ಕರಿಸಿದನೋ ಋಷಿಗಳು ಕೋಪಗೊಂಡರು ಋಷಯ ಊಚು ಹನ್ಯತಾಂ ಹನ್ಯತಾ ಮೇಷಪ್ಪಾಪ ಪ್ರಕೃತಿ ದಾರುಣ ಜೀವನ್ ಜಗದಸಾವಾಶು ಕೊರುತೆ ಭಸ್ಮಸಾ ಧ್ರುವಂ ಹನ್ಯತಾಂ ಇವನು ಉಳಿಬಾರ್ದು ಇವನು ಕೊಂದು ಬಿಡಿ ಇವನನ್ನ ಕೊಂದೆ ಬಿಡಿ ಈತನನ್ನ ಸ್ವಭಾವದಿಂದಲೂ ಕ್ರೂರಿ ಇವನು ಬದುಕಿದ್ದಷ್ಟು ಜಗತ್ತನ್ನೇ ಇನ್ನಷ್ಟು ಸುಟ್ಟು ಬೂದಿ ಮಾಡಿ ಬಿಡ್ತಾನೆ ಇವನನ್ನು ಉಳಿಸ್ಬಾರ್ದು ಅಂತ ಅವರೆಲ್ಲ ಕೋಪ ಮಾಡಿಕೊಂಡ್ರು ದುರಾಚಾರಿ ಈ ರಾಜಸಿಂಹಕ್ಕೆ ಅಯೋಗ್ಯ ಇವನು ಯಜ್ಞಪತಿಯಾದ ನಾರಾಯಣನನ್ನೇ ನಿಂದಿಸಿ ತಾನು ದೊಡ್ಡವನು ಅಂತ ಹೇಳಿ ನಾಚಿಕೆ ಇಲ್ಲದೆ ಮಾತಾಡ್ತಾನೆ ಕೋವೈನಂ ಪರಿಚಕ್ಷೀತ ವೇನಮೇಕ ಮೃತೆಯ ಶುಭಂ ಪ್ರಾಪ್ತ ಈಜ ಈದೃಶ ಐಶ್ವರ್ಯಂ ಯದನುಗ್ರಹ ಭಾಜನಂ ಯಾರ ಅನುಗ್ರಹಕ್ಕೆ ಭಾಗಿಯಾಗಿ ಇಂತಹ ಐಶ್ವರ್ಯವನ್ನು ಅವನು ಹೊಂದಿದ್ದಾನೋ ಅದೇ ದೇವರನ್ನು ಅವನು ನಾನು ಬಿಟ್ಟರೆ ಬೇರೆ ಯಾರೂ ದೇವರೇ ಇಲ್ಲ ಅಂತ ಮಾತಾಡ್ತಾನೆ ಇಂಥ ದುಷ್ಟ ವೇನನಿಗಿಂತ ಬೇರೆ ಯಾರು ಕೂಡ ದೇವರನ್ನ ನಿಂದಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ತುಂಬಾ ರುಷ್ಟರಾಗಿ ಬಿಟ್ಟಿದ್ರು ಹೃಷ್ಟರಾದದ್ದು ಮಾತ್ರ ಅಲ್ಲ ಮೈತ್ರಿಯರು ಕಥೆ ಮುಂದುವರಿಸುತ್ತಾರೆ ಇತ್ತಂ ವ್ಯವಸಿತ ಹಂತುಂ ಋಷಯೋ ರೂಢಮನ್ಯವ ನಿಜ್ನು ಹುಂಕೃತೇ ವೇನಂ ಹತಮಚ್ಯುತ ನಿಂದಯ ಹಿಂದೆ ಅಡಗಿಸಿದ್ದ ಕೋಪ ಎಲ್ಲ ಈಗ ಒಂದೇ ಸರ್ತಿ ಬಗ್ ಅಂತ ಹೊತ್ತಿಕೊಂಡು ಬಿಟ್ಟಿತು ರೂಢಮನ್ಯವಹ ಆಗ ಗೂಢಮನ್ಯವಹ ಅಂತ ಹೇಳಿದ್ರು ಆ ಶಬ್ದ ಗಮನಿಸಿ ಹಿಂದೆ ಗೂಢಮನ್ಯವಹ ಈಗ ರೂಢಮನ್ಯವ ಅದನ್ನು ರೂಢಿಸಿಕೊಂಡು ಬಿಟ್ರು ಆ ಕೋಪವನ್ನ ಅಂದ್ರೆ ಬೇಕಾದಾಗ ತಂದುಕೊಳ್ಳಿಕ್ಕಾಗುವಂತಹ ಕೋಪ ಅದು ಯಾವತ್ತು ತಾಪ ಅಲ್ಲ ಅಥವಾ ಶಾಪ ಅಲ್ಲ ಬೇಡ ಅಂದಾಗ ಅಲ್ಲೇ ಸ್ಥಗಿತಗೊಳಿಸುವ ಬೇಕು ಅಂದಾಗ ಮಾತ್ರ ಅದನ್ನ ಹೊರತೆಗೆಯಬಲ್ಲಂತಹ ಋಷಿಗಳ ಕೋಪಕ್ಕೆ ಅರ್ಥ ಇರುತ್ತೆ ಋಷಿಗಳ ಕೋಪದಿಂದ ಫಲ ಇರುತ್ತೆ ಋಷಿಗಳ ಕೋಪಕ್ಕೆ ಬೆಲೆ ಇರುತ್ತೆ ನಮ್ದಕ್ಕೆ ಏನು ಇರಲ್ಲ ಕೋಪ ಬಂದೋದದ್ದೇ ಗೊತ್ತಾಗಲ್ಲ ಅಯ್ಯೋ ಈಗ ಆಯ್ತಾ ನಾನ ಹಾಗ ಮಾಡಿದ್ನ ಅಯ್ಯೋ ಅದು ಗೊತ್ತಾಗ್ಲಿಲ್ಲ ನಂಗೆ ಏನೋ ಆಗಿರ್ಬೇಕು ಹೋಗ್ಲಿ ಬಿಡಿ ಹೊಟ್ಟೆಗೆ ಹಾಕೊಂಡ್ಬಿಡಿ ಬಟ್ಟೆ ಮೇಲೆ ಇಟ್ಕೊಳ್ಬೇಡಿ ಅಂತ ಬೈದು ಕಳಿಸ್ಬಿಡ್ತಾರೆ ಅಂದ್ರೆ ಏನು ಅಂದ್ರೆ ನಾವು ನಮ್ಗೆ ಏನು ಅಂದ್ರೆ ಯಾಕ್ ಮಾತಾಡ್ತಾ ಇದ್ದೀವಿ ಹೇಗ್ ಮಾತಾಡ್ತಿದ್ದೇವೆ ಅಂತ ಗೊತ್ತಿರಲ್ಲ ಗಡ 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 ಅಂತ ಯಾವುದೋ ದೈವ ಕುಂ ಕುಂಬಾರಿದ ಹಾಗೆ ನಡುಗಿ ಕೊನೆಗೆ ಮೈಯಲ್ಲಿ ದೇವರು ಬಿಟ್ಟೋದಾಗೆ ಭೂತ ಬಿಟ್ಟೋದಾಗೆ ಸುಮ್ನಾಗ್ಬಿಡ್ತಾನೆ ಆಮೇಲೆ ಹಾಗೆ ಆದ್ರೆ ಋಷಿಗಳು ಹಾಗಾಗ್ಲಿಲ್ಲ ರೂಢಿಸಿಕೊಂಡ್ರಂತೆ ಆ ಮನ್ಯುವನ್ನ ಮೈ ಮೇಲೆ ತಂದುಕೊಂಡ್ರಂತೆ ನಿಜಗ್ನರು ಹುಂಕೃತೇ ವೈನಂ ಹುಂಕೃತೇ ವೇನಂ ಹುಂ ಆ ನಿಜಗ್ನು ಕೊಂದು ಬಿಟ್ರು ಹತಂ ಅಚ್ಚುತ ನಿಂದಯಾ ವಸ್ತುತಃ ಅವನನ್ನ ಅವನು ದೇವರನ್ನ ನಿಂದಿಸಿದಾಗ್ಲೇ ಸತ್ತಿದ್ದ ಅಚ್ಚುತ ನಿಂದಯಾ ಹತಂ ತೇ ನಿಜಗ್ನು ಎಷ್ಟ್ ಚಂದ ಇದೆ ಮಾತು ಆಗ್ಲೇ ಅವನು ದೇವರನ್ನ ನಿಂದಿಸಿ ಸತ್ತಿದ್ದ ಅಂದ್ರೆ ದೇವರೇ ಅವನನ್ನ ಕೊಂದಾಗಿತ್ತು ಪ್ರಜೆಗಳ ಕೋಪವೇ ಅವನನ್ನು ಕೊಂದಾಗಿತ್ತು ಋಷಿಗಳ ಹುಂಕಾರ ಒಂದು ನೆಪವಾಯಿತು ಸುಟ್ಟು ಭಸ್ಮವಾದ ಋಷಿ ಭಿಸ್ವಾಶ್ರಮ ಪದಂ ಗತೇ ಗತೆ ಪುತ್ರ ಕಳೇ ಬರಂ ಸುನೀತಾ ಪಾಲಯಾಮಾಸ ವಿದ್ಯಾಯೋಗೇನ ಶೋಚತಿ ಋಷಿಗಳು ಅವರಿಗೇನು ಬೇರೆ ಅಪೇಕ್ಷೆ ಇರ್ಲಿಲ್ಲ ಇಲ್ಲಿಂದ ಲಾಭ ನಷ್ಟ ಇತ್ಯಾದಿಗಳನ್ನು ತಪ್ಪು ಮಾಡ್ತಾ ಇದ್ರೆ ನಿದ್ರೆ ತುಂಬಾ ತೊಂದರೆ ಸಾಮಾನ್ಯವಾಗಿ ಅಲ್ಪ ಸ್ವಲ್ಪ ತಿಳಿದವನಾದ್ರೂ ಕೂಡ ರಾಜ ಅಂತ ಅನ್ನುವ ಪದವಿಯಲ್ಲಿ ಇದ್ರೆ ಎಷ್ಟೋ ಅನರ್ಥಗಳು ಅವನಿಗೂ ಗೊತ್ತಿಲ್ಲದೆ ನಿವಾರಣೆ ಆಗುತ್ತೆ ಇದು ಬೇರೆ ಬರುವಂತಹ ಅಪಾಯಕ್ಕಿಂತ ಇವನು ಮಹಾ ಅಪಾಯ ಅಂತ ಯಾವಾಗ ಅನ್ನಿಸಿತೋ ಅವಾಗ ಅವ್ರು ಉಳಿಸ್ಬಾರ್ದು ಅಂತ ತೀರ್ಮಾನ ಮಾಡಿದ್ರು ಯಾಕೆಂದ್ರೆ ಇರುವಂತಹ ಎಲ್ಲಾ ಕಳ್ಳಕಾಕರಿಗೆ ದರೋಡೆಕೋರರಿಗೆ ಇವನೇ ಆಶ್ರಯ ಇವನೇ ಎಲ್ಲವನ್ನು ಸಾಥ್ ಕೊಟ್ಟು ನೀವೇನಾದ್ರೂ ಮಾಡಿ ನಿಮ್ ಜೊತೆಗೆ ನಾನಿದ್ದೇನೆ ಅಂತ ಹೇಳಿ ಕೂಡುವಂತಹ ಮೂರ್ಖ ಇದ್ದ ಆದ್ರಿಂದಾಗಿ ಉಭಯತಃ ಪಾಷ ರಜ್ಜು ಜನ ಸಾಯ್ತಾರೆ ಈ ಕಡೆಯಿಂದ ರಾಜ ಈ ಕಡೆಯಿಂದ ದರೋಡೆಕೋರರು ಕಳ್ಳಕಾಕರು ಇದು ಎರಡೂ ಕಡೆಯಿಂದ ಸೆಳೆಯುವಂತಹ ಕೆಟ್ಟ ಪ್ರಯತ್ನಕ್ಕೆ ಇತಿಶ್ರೀ ಹಾಡಬೇಕು ಅಂತ ಯೋಚಿಸಿ ಹುಂಕಾರಗೈದ್ರು ಸತ್ತು ಹೋದ ಋಷಿಗಳು ಆಶ್ರಮಕ್ಕೆ ಹೋದ್ರು ಮಗನ ಶರೀರವನ್ನ ದುಃಖಾಕ್ರಾಂತಳಾಗಿ ತಾಯಿ ಸುನೀತ ವಿದ್ಯಾಯೋಗೇನ ಪಾಲಯ ಮಾಸ ಅವಳತ್ರ ಮಂತ್ರೌಷಧ ವಿದ್ಯೆ ಇತ್ತು ಅದರಿಂದ ಅದನ್ನು ಕೆಡದಂತೆ ನೋಡಿಕೊಂಡ್ಲು ಏಕದಾಮುನಯಸ್ತೇತು ಸರಯು ಸಲಿಲಾಪ್ಲುತಾ ಕುತ್ವಾಗ್ನಿಂ ಸತ್ಕಥಾಶ್ಚಕ್ರು ಉಪವಿಷ್ಟಾಸರಿತ್ತಟೇ ಮುನಿಗಳು ಕೆಲವು ದಿನಗಳ ಬಳಿಕ ತರೆಯು ನದಿಯಲ್ಲಿ ಸ್ನಾನ ಮಾಡಿ ಅಗ್ನಿಯಲ್ಲಿ ಆಹುತಿಯನ್ನು ಕೊಟ್ರು ಅಲ್ಲಿಯೇ ಭಗವಂತನ ಕಥೆಗಳಲ್ಲಿ ಸತ್ಕಥಾ ಚಕ್ರು ಒಳ್ಳೆಯ ಭಗವಂತನ ಕಥೆಗಳನ್ನ ಜ್ಞಾನಿಗಳ ಹಿಂದಿನ ಇತಿಹಾಸವನ್ನ ಮೆಲುಕು ಹಾಕ್ತಾ ಇದ್ರು ವೀಕ್ಷೋತಿ ಮಹೋತ್ಪಾತಾನ್ ಆಹುರ್ಲೋಕ ಭಯಂಕರಾನ್ ಅಪ್ಯಭದ್ರಮನಾಥಾಯ ದಸ್ಯುಭ್ಯೋ ನ ಭುವ ಲೋಕಕ್ಕೆ ಏನೋ ದೊಡ್ಡ ತೊಂದರೆ ಆಗ್ಲಿಕ್ಕಿದೆ ಅನ್ನುವ ಮಹಾ ಉತ್ಪಾತಗಳು ಉಂಟಾದದ್ದನ್ನ ಅವರು ನೋಡಿದ್ರು ಏನಿದು ಭೂಮಿ ಅನಾಥವಾಗಿದೆ ಕಳ್ಳಕಾಕರಿಂದಲೇ ಇನ್ನು ಈ ರಾಜ್ಯಭಾರ ಆಳ್ವಿಕೆಗೆ ಒಳಗಾಗುತ್ತೆ ತ ಒಳಗಾಗುತ್ತೆ ಅಂತ ಅನ್ನಿಸ್ತು ಇದೇ ಏನೋ ಕೇಡಾಗ್ಲಿಕ್ಕಿದೆ ಅಂತ ಅವ್ರಿಗೆ ಗೊತ್ತಾಯ್ತು ಆದ್ರಿಂದ ಏವಂ ಬೃವತ್ ಸುರು ಶಿಶು ಸರ್ವತೋ ದಿಶಂ ಪಾಂ ಸುಸ್ಸಮುತ್ತಿತೋ ಭೂಮಿ ಚೋರಾಡಾ ಮಸುಲುಂಪತಾಂ ಹೀಗೆ ಮುನಿಗಳು ಹೇಳಿಕೊಳ್ತಾ ಇದ್ದ ಹಾಗೇನೆ ಪ್ರಜೆಗಳ ಸ್ವತ್ತನ್ನ ಅಪಹರಿಸುವುದಕ್ಕೋಸ್ಕರ ಬಂದ ಕಳ್ಳರು ದರೋಡೆಕೋರರು ಎಲ್ಲರೂ ಕೂಡ ನುಗ್ಲಿಕ್ಕೆ ಶುರುವಾಯಿತು ಧೂಳೆಬ್ಬಿಸಿಕೊಂಡು ಬರ್ತಾ ಇದ್ರು ಅದು ಉತ್ಪಾತ ಅಲ್ಲ ಅವರ ಕುದುರೆಗಳ ಕಾಲ ಗೊರಸಿನ ತುದಿಗೆ ನೆಲ ಕೆರೆದು ಎದ್ದ ಧೂಳಿನ ರಾಶಿ ಆ ಗೊರಸಿನಿಂದ ನೆಲಕ್ಕೆ ಹೊಡೆದಾಗ ಅದು ಧೂಳು ಏಳ್ತಾ ಇತ್ತು ಆ ಧೂಳು ಪ್ರವಾಹದಂತೆ ಗಾಳಿ ಜೊತೆಗೆ ಸೇರ್ಕೊಂಡು ಇವರನ್ನೆಲ್ಲ ಪಡಿ ತದುಪದ್ರವಮಾಜ್ಞಾಯ ಲೋಕಸ್ಯ ವಸುಲುಂ ಪತಾಂ ಭರ್ತರ್ಯ ಪರತೆ ತಸ್ಮಿನ್ ಅನ್ಯೋನ್ಯಂ ಚಜಗಾಂ ಸತಾಂ ರಾಜ ಮರಣ ಹೊಂದಿದಾಗ ಪರರ ಸೊತ್ತನ್ನು ಅಪಹರಿಸುವುದಕ್ಕೆ ಅವ್ರ ಪರ್ಮಿಷನ್ನೇ ಸಿಕ್ಬಿಡ್ತು ಯಾರಿದ್ದಾರೆ ಕೇಳೋರು ನಾವು ಮಾಡಿದ್ದೇ ನ್ಯಾಯ ನಾವು ಅಂದ್ಕೊಂಡದ್ದೇ ಧರ್ಮ ನಾವು ನಡೆದದ್ದೇ ದಾರಿ ಆನೆ ನಡೆದದ್ದೇ ದಾರಿ ಅಂತ ಒಂದೇ ಇತ್ತು ಈಗ ಯಾರು ನಡೆದ್ರೂ ದಾರಿ ಆಗುತ್ತೆ ಅನ್ನುವ ಸ್ಥಿತಿಯಲ್ಲಿ ಕೆಟ್ಟ ಪರಿಸ್ಥಿತಿ ಉಂಟಾಯಿತು ಆಗ ಅನ್ಯೋನ್ಯ ಕೊಲೆಗಳು ನಡೆದವು ಉಪದ್ರವ ಜನಗಳಿಗೆ ಮಿತಿ ಮೀರಿತು ತಪ್ಪಿಸಿಕೊಳ್ಳಿಕ್ಕಾಗದ ಸ್ಥಿತಿ ಅರಾಜಕತ್ವದ ಪರಾಕಾಷ್ಠೆಯಲ್ಲಿ ಜನ ಬೆಂದ್ರು ಕ್ಷತ್ರಿಯರು ಕೂಡ ತಡಿಲಿಕ್ಕಾಗ್ಲಿಲ್ಲ ಅವರಿಗೆ ಎಷ್ಟು ಬುದ್ಧಿ ಇಲ್ಲ ಪೆದ್ದುತನಕ್ಕೆ ಅಂಟಿಕೊಂಡಿತ್ತು ಅಂದ್ರೆ ತಡಿಬೇಕು ಅನ್ನುವ ಯೋಚನೆನೂ ಬರ್ಲಿಲ್ಲ ಅವರು ಹೆದರ್ಕೊಂಡು ಓಡ್ಲಿಕ್ಕೆ ಶುರು ಮಾಡಿದ್ರು ತಾವು ತಪ್ಪು ತಾವು ತಪ್ಪು ಮಾಡ್ತಾ ಇದ್ದೇವೆ ಅಂತ ಒಂದು ಅದು ಗೊತ್ತಾಗ್ಲಿಲ್ಲ ಇದು ನಾವು ರಕ್ಷಿಸದೇ ಇದ್ರೆ ನಮ್ಮ ಜವಾಬ್ದಾರಿ ನಿರ್ವಹಿಸ್ಲಿಲ್ಲ ಅಂತ ನಮಗೆ ತೊಂದರೆ ಆಗತ್ತೆ ಅನ್ನೋದು ಅವ್ರಿಗೆ ಯೋಚನೆ ಬರಲಿಲ್ಲ ಅಂದ್ರೆ ಅಷ್ಟು ಆ ಪ್ರಭಾವ ರಾಕ್ಷಸನ ಸ್ವಭಾವ ಎಲ್ಲರನ್ನು ಕೂಡ ಮಂಕು ಬೂದಿ ಅರಚಿದಂತೆ ಯೋಚನೆ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಬ್ರಾಹ್ಮಣ ಸಮದೃಕ್ಷಾಂತೋ ದೃಕ್ಷಾಂತೋ ದೀನಾನಾಂ ಸಮೇಕ್ಷಕ ಸರ್ವತೆ ಬ್ರಾಹ್ಮತಸಿ ಭಿನ್ನ ಭಾಂಡಾತ್ಪಯೋ ತುಂಬಾ ಒಳ್ಳೆ ಮಾತು ಆದ್ರೆ ಕ್ಷತ್ರಿಯರು ಐಶ್ಯರು ಉಳಿದವರು ಯಾರೂ ಕೂಡ ಶಸ್ತ್ರವೆತ್ತದೆ ಪೂರ್ತಿ ಮೌನಕ್ಕೆ ಶರಣಾದ್ರು ಆದ್ರೆ ಋತ್ವಿಜನಾದವನು ಹಾಗೆ ಮಾಡ್ಲಿಕ್ಕಿಲ್ಲ ಅಥವಾ ಹಾಗೆ ಮಾಡುವುದ್ರ ಮಾಡುವುದಾದ್ರೆ ಅವನು ಋತ್ವಿಜನೇ ಅಲ್ಲ ಅಲ್ಲಿ ಶಬ್ದ ಗಮನಿಸ್ಬೇಕು ಬ್ರಾಹ್ಮಣ ಸಮದೃಕ್ಷಾಂತ ದೀನಾಂ ಸಮುಪೇಕ್ಷಕ ಸ್ರವತೆ ಬ್ರಹ್ಮ ತಸ್ಯಾಪಿ ಭಿನ್ನ ಭಾಂಡಾತ್ ಪಯೋ ಯಥ ಒಡೆದ ಭಾಂಡದಲ್ಲಿ ಹಾಲು ಕೂಡ ಅದು ಹೇಗೆ ಕ್ಷಣ ಮಾತ್ರದಲ್ಲಿ ಪೂರ್ತಿ ಸೋರಿ ಹೋಗುತ್ತೋ ಹಾಗೆ ಎದುರುಗಡೆ ಕಷ್ಟಪಡುವವರು ಅಂತ ಒಂದಿಷ್ಟು ಜನ ಇದ್ರೂ ಕೂಡ ಅವರನ್ನ ಗಮನಿಸದೆ ಕೇವಲ ತನ್ನ ಆ ಸಾಧನೆ ಆಯ್ತು ತನ್ನ ಬದುಕಾಯ್ತು ಅಂತ ಹೀಗೆ ಯೋಚಿಸಿದ್ರೆ ಅದು ಹಾಲಿನಲ್ಲಿ ತುಂಬಿದ ಸಾರಿ ಮಡಕೆಯಲ್ಲಿ ತುಂಬಿದ ಹಾಲು ಹೇಗೆ ಸೋರಿ ಹೋಗುತ್ತೋ ಹಾಗೆ ಇಲ್ಲೂ ಕೂಡ ಸೋರಿ ಹೋಗುವಂತಹ ದುಸ್ಥಿತಿ ಉಂಟಾಗುತ್ತೆ ಅಂತ ಹೇಳ್ತಾ ಇದ್ದಾನೆ ನಾಂಗಸ್ಯ ವಂಶೋ ವಂಶೋ ರಾಜರ್ಷೇ ಏವಂ ಸಂಸ್ಥಾತು ಅರ್ಹತಿ ಅಮೋಘವೀರ್ಯ ಲ್ಲದೆ ಆ ರಾಜರ್ಷಿಯಾದ ಅಂಗನ ವಂಶ ಪರಂಪರೆ ನಿಂತು ಹೋಗ್ಬಾರ್ದು ಅಂತ ಅವ್ರ ತಲೆಯಲ್ಲಿ ಯೋಚನೆ ಬಂತು ಅಂದ್ರೆ ಇದಕ್ಕೆ ಸರಿಯಾಗಿ ಏನಾದ್ರೂ ಒಂದು ಪರಿಹಾರ ಕಾಣ್ಬೇಕು ಇಲ್ಲಿಂದಲೇ ನಾವು ಅಂದ್ರೆ ಎಲ್ಲಿ ಸುಟ್ಟು ಭಸ್ಮವಾಯ್ತೋ ಅಲ್ಲೇ ಏನಾದ್ರೂ ನಾವು ಹೊಸ್ತು ಹುಡುಕ್ಬೇಕು ಹೊರತು ಈಗ ನಾವು ಕೈ ಚೆಲ್ಲಿ ಕೂತು ಬಿಟ್ರೆ ಏನು ನಮ್ಮ ಆಡ್ಲಿಕ್ಕೆ ಆಗುದಿಲ್ಲ ಕೈ ಸೋತು ಹೋಯ್ತು ಅಂತ ಆದ್ರೆ ಅನರ್ಥ ಆಗತ್ತೆ ಅಂತ ಯೋಚಿಸಿ ಅವ್ರಿಗೆ ವಿಷಯನೂ ಗೊತ್ತಾಯ್ತು ಅಂದ್ರೆ ಈ ಪರಂಪರೆಯಲ್ಲಿ ತುಂಬಾ ಜನ ಭಗವದ್ ಭಕ್ತರೇ ಬಂದು ಹೋಗಿದ್ದಾರೆ ಯಾರು ಕೂಡ ಸ್ವಾರ್ಥಿಗಳಾಗಿ ಬಂದು ಹೋದವ್ರಲ್ಲ ತುಂಬಾ ದೊಡ್ಡ ಯಾಕಂದ್ರೆ ಧ್ರುವನಂತಹ ಮಹಾ ಮಹಿವರನ್ನ ಕೊಟ್ಟ ಅಹ್ ಪರಂಪರೆ ಹಾಗಾಗಿ ವಾಪಸ್ ಅವರಿಗೆ ತಿಳಿಯಿತು ಶರೀರ ಉಳಿಸಿದ್ದಾರೆ ಅಂತ ಯೋಚಿಸಿ ವಿನಿಶ್ಚೈತ್ಯೈ ವಿನಿಶ್ಚಿತ್ಯೈವ ಮೃಷಯೋ ವಿಪನ್ನಸ್ಯ ಮಹೀಪತೆ ಮಮಂಥು ಮಮಂಥುರೂರು ತರಸ ತತ್ರಾಸೀದ್ ಬಾಹುಕೋ ನರ ಅಲ್ಲಿ ಆ ಶರೀರವನ್ನ ಮತಿಸಿದಾಗ ಫಲ ತೊಡೆಯನ್ನ ಮತಿಸಿದ್ರು ಆಗ ಒಬ್ಬ ಕುಳ್ಳ ಶರೀರದಲ್ಲಿ ಬೆಳವಣಿಗೆ ಇಲ್ಲ ಅವನು ಯಾವುದ ಯಾವುದೇ ಅಧಿಕಾರಕ್ಕೂ ಸಲ್ಲ ಅವನ ನಿಜಾನ ಸಾಗ ಹಾಕಿದ್ರು ಅವನನ್ನ ಸಾಗ ಹಾಕಿದ್ರು ಮೆಲ್ಲ ನೀನು ಇಲ್ಲಿ ಇಲ್ಲ ಬರಬೇಕಿಲ್ಲ ಯಾಕೆಂದ್ರೆ ನೀನು ಬೇಡ ಯಾರಿಗೂ ಬೇಡ ಹೊರಟು ಹೋಗು ಅಂತ ಅವನನ್ನ ಕಾಡಿಗೆ ಕಳಿಸಿದ್ರು ಅವ ನಿಷಾದನಾದ ಅಂದ್ರೆ ಕಾಡಿನ ವ್ಯವಸ್ಥೆಯನ್ನು ನೋಡಿಕೊಳ್ಳುವವನಾದ ಅಂದ್ರೆ ಮತಿಸುವಾಗ ಮೊದ್ಲು ಬರುದು ವಿಷ ಅಲ್ವಾ ಹಾಗೆ ಇವನು ಒಂಥರ ವಿಷ ತರ ಬಂದ ಆದ್ರೆ ಮತಿಸಿ ಹುಟ್ಟಿ ಇವರಿಂದಲೇ ಆದ್ರಿಂದಾಗಿ ಅವನನ್ನ ಏನು ಮಾಡ್ಲಿಲ್ಲ ಬದುಕೋ ಹೋಗು ಅಂತ ಕಳುಹಿಸಿಕೊಟ್ರು ಅವನು ಹೇಗಿದ್ದ ಅಂತ ಒಂದು ವರ್ಣನೆ ಮಾಡ್ತಾರೆ ತುಂಬಾ ಯಾರಿಗಾದ್ರೂ ನಮ್ಗೆ ಕೋಪ ಬಂದ್ರೆ ಈ ಶಬ್ದಗಳನ್ನ ಹೇಳಿ ಶ್ಲೋಕ ಹೇಳಿ ಅವನನ್ನು ವರ್ಣನೆ ಮಾಡ್ಬೋದು ಕಾಕ ಕೃಷ್ಣೋತಿ ಹ್ರಸ್ವಾಂಗೋ ಹ್ರಸ್ವ ಬಾಹುರು ಮಹಾ ಹ್ರಸ್ವಪಾನ್ ನಿಮ್ನ ಗಾಗಾಶ್ರೋ ಮೂರ್ಧಜ ಕಾಕ ಕೃಷ್ಣ ಕಾಗೇನೆ ಚೂರು ಬೆಳ್ಳಗಿರ್ತಿತ್ತಂತೆ ಅಷ್ಟು ಕಪ್ಪು ಅತಿ ಹ್ರಸ್ವಾಂಗ ಶರೀರ ಎಲ್ಲವೂ ಚಿಕ್ಕ 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 ಬೆರಳು ಚಿಕ್ಕ 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 ಅಂಗೈ ಮುಖ ಮಾತ್ರ ಇಷ್ಟು ದೊಡ್ದಿರ್ತಿತ್ತಂತೆ ಆ ಬಾಹು ಅವನ್ ಕೈ ಎತ್ತಿದ್ರೆ ಮುಖದ ಮುಖಕ್ಕೆ ಬರ್ತಿತ್ತು ಅಷ್ಟೇ ಕೈ ಅದಕ್ಕಿಂತ ಮೇಲೆ ಕೈ ಹೋಗ್ತಿರ್ಲಿಲ್ಲ ಹ್ರಸ್ವಬಾಹು ಮಹಾಹನು ಕೆನ್ನೆ ಮಾತ್ರ ಯಾರು ಎರಡೆರಡು ಸರ್ತಿ ಬಾರಿಸಿ ಒಳಗೆ ಎಷ್ಟು ಅಲ್ಲಿದೆ ಅಂತ ಲೆಕ್ಕ ಮಾಡಿ ಇಟ್ಕೊಂಡಾಗಿತ್ತು ಅಂತ ಹಸ್ವಪಾತ್ ಪಾದನೂ ಅಷ್ಟೆ ಚಿಕ್ಕ ಚಿಕ್ಕ ಪಾದಗಳು ಮೊಂಡು ಪಾದ ಅಂತ ಹೇಳ್ತೇವಲ್ಲ ಹಾಗೆ ನಿಮ್ನ ನಾಗಾಸ್ ನಿಮ್ನ ನಾಸಾಗ್ರಹ ಮೂಗು ಒಳಗೆ ಹೋಗ್ಬಿಟ್ಟಿತ್ತು ಹಿಂಗೆ ತೂತ್ ಮಾತ್ರ ತೂತು ಕಾಣಿಸ್ತಿರ್ಲಿಲ್ಲ ಏ ನಾಗಾ ನಿಮ್ನ ನಾಗಾಗ್ರಹ ನಾಸಾಗ್ರಹ ಅಂತ ಕರಿಬಹುದು ಯಾರನ್ನಾದ್ರೂ ರಕ್ತಾಕ್ಷ ಕಣ್ಣು ಕೆಂಪು ಕೆಂಪಾಗಿತ್ತು ಎಲ್ಲೋ ಡಿಂಗ್ ಅಂತ ಕುಡಿದು ಬಂದಿದ್ದ ಅನ್ಸುತ್ತೆ ತಾಮ್ರ ಮೂರ್ಧ್ಜ ತಲೆ ಕೂದಲೆಲ್ಲ ನೆಟ್ಟಿಗೆ ಎದ್ದು ಎಲ್ಲ ಕೆಂಚಾಗ್ಬಿಟ್ಟಿತ್ತು ಕೆಂಚ ಅಂತ ಅವನನ್ನು ಹೀಗೆ ವಿಚಿತ್ರವಾದ ಸ್ಥಿತಿಯಲ್ಲಿದ್ದ ಕೃಷ್ಣೋತಿ ಹ್ರಸ್ವಾಂಗೋ ಹ್ರಸ್ವ ಬಾಹುರ್ಮಹಾ ಹನು ಹ್ರಸ್ವಪಾನ್ ಹ್ರಸ್ವಪಾನ್ ನಿಮ್ನ ನಾಸಗ್ರೋ ರಕ್ತಾಕ್ಷಸ್ತಾಮ್ರ ಮೂರ್ತಜ್ ತಂತು ತೇವನ ತಂ ದೀನಂ ಕಿಂಕರೋಮೀತಿ ವಾದಿನಂ ನಿಷೀದೇ ತ್ಯಬ್ರವನ್ಸ್ನಾತ ಸ ನಿಷಾದ ಸ ಅವನು ಕೂತು ಬಿಟ್ಟ ಅವನಿಗೆ ಅವನ್ ನಿಂತ್ರು ಒಂದೇ ತರ ಕಾಣಿಸ್ತಿತ್ತು ಕೂತ್ರು ಒಂದೇ ತರ ಕಾಣಿಸ್ತಿತ್ತು ಏನ್ ವ್ಯತ್ಯಾಸ ಇಲ್ಲ ಒಟ್ಟಂತೂ ಕೂತ ಕೂತ ಮುನಿಗಳನ್ನ ನೋಡಿದ ನಾನೇನ್ ಮಾಡ್ಲಿ ಅಂತ ಕೂತಿದ್ದೆ ಅಲ್ವಾ ಕೂತ ಇರು ನಿಶಸಾದ ನಿಷಾದ ಆದವನು ನಿಶಸಾದ ಅಂದ್ರೆ ಯಾವಾಗ್ಲೂ ಕೂತ ಅವನು ಅಂತ ಕೂತಿದ್ದ ಕುಳಿತುಕೊಂಡ್ರು ಅವನು ಕೂತು ಬಿಟ್ಟ ಕೂತವನೇ ನಿಷಾದನಾದ ಸರಿ ತಸ್ಯ ವಂಶಾಸ್ತು ನೈಷಾದ ಗಿರಿಕಾನನ ಗೋಚರಾಹ ಯೋಪಾಹರತ್ ಜಾಯಮಾನೋ ವೇನ ಕಲ್ಮಶ ಮುದ್ದಣಂ ಅವನು ಹುಟ್ಟುವಾಗ್ಲೇ ವೇನನ ಭಯಂಕರ ಪಾಪಗಳನ್ನ ಹೊತ್ತು ಹುಟ್ಟಿದ್ದ ಹಾಗೆಯೇ ಶರೀರದಿಂದ ಹೊರಕ್ಕೆ ಬಂದಿದ್ದ ಅವನ ವಂಶದ ಹಿಂದೆ ಯಾರ್ಯಾರು ಪಾಪ ಮಾಡಿದ್ರು ಅದೆಲ್ಲ ಹೊತ್ತುಕೊಂಡು ಬಂದದ್ದಾದ್ರಿಂದ ಅದು ಅವನಲ್ಲಿ ಮಾತ್ರ ಅದು ಮುಂದೆ ಪರಂಪರೆಯಲ್ಲಿ ಹಾಗಿರ್ಬೇಕು ಅಂತಲ್ಲ ಯಾಕೆಂದ್ರೆ ಅವರೆಲ್ಲ ಒಳ್ಳೆ ಯೋಧರು ಇರ್ತಿದ್ರು ನಿಷಾದರು ಅಂದ್ರೆ ಒಂದು ರೀತಿಯಲ್ಲಿ ಆ ಅಪಾಯದ ಕಾಲಕ್ಕೆ ಸಹಾಯಕ್ಕೆ ಬರುವಂತಹ ನಮಗೆ ಮಹಾಭಾರತದ ಕಥೆಗಳಲ್ಲಿ ಭೀಮ ನಿಷಾದರನ್ನೆಲ್ಲ ಮಾತಾಡಿಸಿ ಅವರಿಗೆ ಬೇಕಾದಷ್ಟು ವ್ಯವಸ್ಥೆ ಮಾಡಿ ಏನೇನು ಆ ಕಡೆಯಿಂದ ಗುಟ್ಟು ನಡೀತಾ ಇದೆ ಅಂತೆಲ್ಲ ತಿಳ್ಕೊಳ್ತಾ ಇದ್ದ ಅಂತ ಮಹಾಭಾರತದಲ್ಲಿ ಬರುತ್ತೆ ನಿಷಾದರನ್ನೆಲ್ಲ ಅವನು ಬೇಕಾದಷ್ಟು ದುಡ್ಡು ಕೊಟ್ಟು ಅವ್ರಿಗೆ ಏನು ಇಷ್ಟವೋ ಆ ವಸ್ತುಗಳನ್ನ ವ್ಯವಸ್ಥೆಗೆ ಬಿಟ್ಟು ಅವ್ರು ಯಾವ ಪ್ರದೇಶದಲ್ಲಿ ತಮ್ಮ ತಮ್ಮ ವ್ಯವಸ್ಥೆ ಮಾಡ್ಕೊಳ್ತಾರೋ ಅದಕ್ಕೆ ಅವಕಾಶ ಕೊಟ್ಟು ಅವರಿಂದ ರಾಜನಿಗೆ ಬೇಕಾದ ಸಹಾಯವನ್ನು ಪಡ್ಕೊಳ್ತಿದ್ದ ಅಂತ ಮಾತಿದೆ ಹಾಗೆ ಇವರು ಕೂಡ ಬೇಟೆಗಾರರು ನಮಗೆ ರಾಣಾ ಪ್ರತಾಪನ ಕಥೆಯಲ್ಲೂ ಇಂಥ ಸಹಾಯಕರ ಹೆಸರು ತುಂಬಾ ಬರುತ್ತೆ ತುಂಬಾ ಜನ ಅವನಿಗೆ ಸಹಾಯ ಮಾಡಿದ್ರು ಬೇಟೆಗಾರರು ಕಾಡಿನಲ್ಲಿದ್ದ ವಾಸಗಾರರು ಅಂತ ಇವರೆಲ್ಲ ಗಿರಿಜನನ ಗಿರಿಜನರಾಗಿ ಆ ಕಾಡಿನಲ್ಲಿ ಓಡಾಡುತ್ತಾ ಬೆಟ್ಟದ ತುದಿಗಳಲ್ಲಿ ವಾಸ ಮಾಡುತ್ತಾ ಅಲ್ಲೇ ನಿಷಾದ ಅವರು ಈಚೆ ಬರಲಿಲ್ಲ ಆದ್ದಾಗ ಅವರಿಗೆ ನಿಷಾದ ಅನ್ನೋ ಹೆಸರು ಶಾಶ್ವತವಾಯಿತು ಅಸ್ ಅಥ ತಸ್ಯ ಪುನರ್ವಿಪ್ರೈ ವಿಪನ್ನ ಮಹೀಪತೆ ಮಧ್ಯಮಾನಾಭ್ಯಾಂ ಇದು ನಮ್ ಸಮತೋ ಪುನಃ ಆ ಮೃತ ಶರೀರದಿಂದ ಏನ್ ಮಾಡುದು ಅಂತ ಯೋಚನೆ ಮಾಡಿ ತೋಳುಗಳನ್ನ ಚೆನ್ನಾಗಿ ಕಡೆದ್ರು ಎರಡು ತೋಳುಗಳನ್ನ ಬೇರೆ ಬೇರೆಯಾಗಿ ಕಡೆದ್ರು ಕಡೆದ್ರೆ ಮಿಥುನಂ ಸಮಪದ್ಯತ ಒಂದು ಜೋಡಿ ಹುಟ್ಟಿತು ಅದು ಹುಟ್ಟಿದ್ದು ಜೋಡಿ ಅಂದ್ರೆ ಹೆಣ್ಣು ಗಂಡು ಒಟ್ಟಿಗೆ ಹುಟ್ಟಿತು ತದ್ದುಷ್ಟ್ವ ಮಿಥುನಂ ಜಾತಂ ಋಷಯೋ ಬ್ರಹ್ಮವಾದಿನ ಊಚು ಪರಮ ಸಂತುಷ್ಟ ವಿಧಿತ್ವಾ ಭಗವತ್ ಕಲಾಂ ಬ್ರಹ್ಮಜ್ಞಾನಿಗಳಾದ ಮುನಿಗಳು ಹುಟ್ಟಿದ ಈ ಜೋಡಿ ಮಕ್ಕಳನ್ನ ವಿಶೇಷವಾಗಿ ಗಮನಿಸಿದ್ರು ಅದರಲ್ಲಿ ಹರಿಯ ಸನ್ನಿಧಾನ ವಿಶೇಷವಾಗಿ ರಾಜರಾಜೇಶ್ವರ ರೂಪದಿಂದ ಇದೆ ಅಂತ ಅವರು ಗಮನಿಸಿ ಸಂತುಷ್ಟರಾದರು ಪರಮ ಸಂತುಷ್ಟಾ ಊಚು ಮಾತಾಡಿದ್ರಂತೆ ಯೇಶ ವಿಷ್ಣುರು ಭಗವತಃ ಕಲಾ ಭುವನ ಪಾಲನಿ ಇದು ವಿಷ್ಣುವಿನ ಕಲೆಯನ್ನು ಹೊತ್ತು ಬಂದ ಹುಡುಗ ಭುವನಕ್ಕೆ ಪಾಲನೆಯನ್ನು ನೀಡುವುದಕ್ಕಾಗಿಯೇ ಆಗಮಿಸಿರುವಂಥದ್ದು ಈ ಎಂ ಚಲಕ್ಷ್ಮಿ ಸಂಭೂತಿ ಪುರುಷ ಸ್ಯಾನಪಾಯಿನಿ ಇವಳು ಯಾರು ಅಂದ್ರೆ ಇನ್ಯಾರು ಅಲ್ಲ ಅವನ ಮಡದಿಯೇ ಲಕ್ಷ್ಮಿಯೇ ಜೊತೆಗೆ ಬಂದಿರುವುದು ಅವಳ ಹೆಸರು ಸಂಭೂತಿ ಅಂತ ಪೃಥುವಿನ ಮಡದಿಯಾದ ಸಂಭೂತಿಯು ಕೂಡ ಜೊತೆಗೆ ಹುಟ್ಟಿದ್ದಾಳೆ ಒಟ್ಟಿಗೆ ಹುಟ್ಟಿದ್ದಾರೆ ಗಂಡ ಹೆಂಡಿರಾಗಿಯೇ ಹುಟ್ಟಿದ್ದಾರೆ ಹುಟ್ಟಿದ ಮೇಲೆ ಮದುವೆ ಆಗಿದ್ದಲ್ಲ ಬ್ರಹ್ಮನಿಗೆ ಸೃಷ್ಟಿ ಮಾಡಿದವನೇ ಅವನು ಹಾಗಾಗಿ ತನ್ನ ಹೆಂಡತಿಯನ್ನೇ ಸೃಷ್ಟಿ ಮಾಡ್ತೇನೆ ಅಂತ ಸೃಷ್ಟಿ ಮಾಡಿದ ಹೊರತು ಸೃಷ್ಟಿಯಾದ ಯಾವಳನ್ನು ಆಮೇಲೆ ಮದುವೆ ಆದದ್ದಲ್ಲ ಅವನ ಸಂಕಲ್ಪವೇ ಇದ್ದದ್ದು ನನಗೊಂದು ಮಡದಿ ಬೇಕು ಅಂತ ಸೃಷ್ಟಿ ಮಾಡಿದ ಭಾ ನಿತ್ಯ ಅಂತ ಉಪನಿಷತ್ತು ಹೇಳುತ್ತೆ ಅವನು ಬಾವ ಅಂತ ಜೋರಾಗಿ ಬಾಯಿ ತೆಗೆದಂತೆ ಅಲ್ಲಿಂದಲೂ ಅವಳು ಬಂದ್ಲಂತೆ ಆ ಬಂದವಳೆ ಮಾತಿನ ದೇವತೆ ಅದರಿಂದಾಗಿ ಅವಳನ್ನ ವಾಕ್ ಅಂತನೂ ಕರೆದ್ರು ಅವಳೇ ಸರಸ್ವತಿ ಹಾಗಾಗಿ ಸರಸ್ವತಿ ಹುಟ್ಟಿದ್ದೇ ಗ ಚತುರ್ಮುಖನ ಹೆಂಡತಿಯಾಗಿ ಹಾಗೆ ಇಲ್ಲೂ ಕೂಡ ಪೃಥುವಿನ ಹೆಂಡತಿಯಾಗಿಯೇ ಜೊತೆಗೆ ಹುಟ್ಟಿದ್ಲು ಅವಳ ಹೆಸರು ಸಂಭೂತಿ ಅಂತ ಯಾರಿಗಾದ್ರೂ ಹೆಸರು ಇಡುವಾಗ ತುಂಬಾ ಒಳ್ಳೆ ಹೆಸರು ಲಕ್ಷ್ಮಿಯ ಸನ್ನಿಧಾನದ ಹೆಸರು ಅದು ಭೂತಿ ಅಂದ್ರೆ ಬೆಳವಣಿಗೆ ಸಂಭೂತಿ ಅಂದ್ರೆ ಉತ್ತಮವಾದ ವಿಸ್ತಾರವಾದ ಎಲ್ಲ ಬಗೆಯಲ್ಲೂ ತೆರೆದುಕೊಳ್ಳುವ ಬೆಳವಣಿಗೆ ಅಂತ ಅರ್ಥ ಸಂಭೂತಿ ಅಂದ್ರೆ ಹಾಗಾಗಿ ಹೆಸರು ಅಂತ ಒಂದ್ ನೆನಪಲ್ಲಿರ್ಲಿ ಯಾರಿಗಾದ್ರು ಆಗುತ್ತೆ ಮನೆಯಲ್ಲಿ ಅಕ್ಕನಿಗೋ ಅಣ್ಣನಿಗೂ ಇನ್ಯಾರು ಮಕ್ಕಳಾಯ್ತು ಅಂತ ಅಂದಾಗ ನಮ್ಗೊಂದು ಹೆಸರು ಕೊಡಿ ಅಂತ ಅವ್ರು ಭಾರಿ ಬಾ ಘನಾಧಾರಿ ಕೆಲಸ ಮಾಡಿದ್ದಾರೆ ಅಂತೇಳಿ ನಮ್ಮ ಹತ್ರ ಕೇಳ್ತಾರೆ ಹೆಸರು ಕೊಡಿ ಅಂತ ಎಲ್ರಿಗೂ ಆದ ಕೆಲಸನೇ ಅವ್ರು ಮಾಡಿರೋದು ಆದ್ರೆ ಹೇಳುವಾಗ ನಾವು ಯಾರಿಗೂ ಇಲ್ಲಿ ತನಕ ಇಟ್ಟಿರಬಾರದು ಅಂತ ಯಾರಿಗೂ ಮಾಡ್ಲಿಕ್ಕಾಗದ ಮಹಾ ಕೆಲಸ ಮಾಡಿದಾರಲ್ವ ಅದಕ್ಕೆ ಇಲ್ಲಿಗೆ ಹದಿನಾಲ್ಕನೆಯ ಅಧ್ಯಾಯ ಮುಗಿತಾಯಗೊಂಡಿತು ಇನ್ನು ಹದಿನೈದನೆಯ ಅಧ್ಯಾಯ ಆರಂಭಗೊಳ್ಳುತ್ತೆ ಪಟ್ಟಾಭಿಷೇಕ ಮಾಡುತ್ತಾರೆ ಆ ಅಲ್ಲಿಯ ಜೊತೆಗಿದ್ದವಳನ್ನ ರಾಣಿಯನ್ನಾಗಿಸ್ತಾರೆ ಆ ಇನ್ನು ಜೊತೆಗೆ ರುದ್ರಾದಿ ದೇವತೆಗಳೆಲ್ಲ ಅಲ್ಲಿಗೆ ಬಂದು ಬಿಡ್ತಾರೆ ಆಮೇಲೆ ಅವನ ಆಳ್ವಿಕೆ ಶುರುವಾಗುತ್ತೆ ಶುರುವಾದಾಗ ಅವನಿಗೆ ಆಶ್ಚರ್ಯ ಆಗುತ್ತೆ ಅವನನ್ನು ಹೊಗಳಾಗ ಆ ವಿಷಯದಲ್ಲಿ ಅವನಿಗೆ ಡೌಟ್ ಬರುತ್ತೆ ನನ್ನನ್ನು ಯಾಕೆ ಇಷ್ಟು ಹೊಗಳ್ತಾ ಇದ್ದಾರೆ ಅಂತ ಅವನಿಗೆ ಡೌಟ್ ಬರುತ್ತೆ ಅದ್ರ ಮೇಲೆ ಪ್ರಶ್ನೆ ಬರುತ್ತೆ ಚುಹು ವಿಪ್ರರು ಹೇಳುತ್ತಿದ್ದಾರೆ ಅತ್ರ ತು ಪ್ರಥಮೋ ರಾಜ್ಯ ಪುಮಾನ್ ಪ್ರಥ ಯಶ ಪೃಥುರ್ನಾಮ ಮಹಾರಾಜ ಭವಿಷ್ಯತೆ ಪೃಥುಶ್ರವ ಶ್ರವ ಅಂದ್ರೆ ಕೀರ್ತಿ ಪೃಥುಶ್ರವ ಅಂದ್ರೆ ಒಳ್ಳೆಯ ಕೀರ್ತಿಯಿಂದ ಕೂಡಿದವನ ಆಗ್ತಾನೆ ಇದೊಂದು ಒಳ್ಳೆ ಹೆಸರು ಯಾರಿಗಾದ್ರೂ ಉಳಿದಾದ್ರೆ ಪೃಥುಶ್ರವಸ್ ಯಾರಿಗಾದ್ರೂ ಅಂಥ ಒಂದು ಪ್ರಥಿತ ಯಶಸ್ಸು ಅಂತ ಕರೀತಲ್ಲ ಹಾಗೆ ಪೃಥುಶ್ರವಸ್ ಆ ರಾಜರಿಗೆ ಅಗ್ರಗಣ್ಯನಾಗಿ ಕೀರ್ತಿಯಿಂದ ಹಬ್ಬಿದವನಾಗಿ ಪೃಥು ಅನ್ನುವ ಮಹಾರಾಜನಾಗಿ ಈತ ಪ್ರತಿ ಪ್ರಸಿದ್ಧಿಗೆ ಬರ್ತಾನೆ ಅಂತ ವಿಪ್ರರು ಹೇಳ್ತಾರೆ ಎಂಚ ದೇವಿ ಇವಳು ದೇವಿ ಸುದತಿ ಹುಟ್ಟುವಾಗ್ಲೇ ಚಂದದ ಹಲ್ಲಿತ್ತಂತೆ ಗುಣಭೂಷಣ ಭೂಷಿತ ಎಲ್ಲ ಗುಣಗಳಿಂದಲೂ ಭೂಷಿತ ಇವಳು ಸಂಭೂತಿಯೇ ಲಕ್ಷ್ಮಿಯಾಗಿ ಹುಟ್ಟಿದ್ದಾದ್ರೂ ಅವಳಿಗೆ ಅವಳ ಹೆಸರಿಡ್ತಾರೆ ಅರ್ಚಿಹೀ ಇವಳು ಅರ್ಚಿ ಅರ್ಚಿಸ್ ಅಂತ ಅವಳನ್ನ ಕರೀತಾರೆ ಅರ್ಚರ್ ನಾಮವರಾರೋಹ ಪೃಥು ಮೇವ ಪೃಥುಮೇವಾ ವರುಂಧತಿ ಇವಳು ಪೃಥುರಾಜನನ್ನ ಅನುಸರಿಸುವ ರಾಣಿಯಾಗಿ ಮೆರೀತಾಳೆ ಗುಣಗಳಿಂದ ಗುಣಗಳೇ ಆಭರಣವಾಗಿ ತೊಟ್ಟವಳಿಯವಳು ಯೇಶ ಸಾಕ್ಷಾಧರೇರಂ ಶೋ ಜಾತೋ ಲೋಕ ನಿರೀಕ್ಷೆಯಪರಾ ಹಿ ಶ್ರೀಹಿ ಅನುಜಜ್ಞೇನ ಪಾಯಿನಿ ಲೋಕ ಸಂರಕ್ಷಣೆಗಾಗಿ ಭಗವಂತನೇ ವಿಶೇಷವಾದ ತನ್ನ ಕಲೆಯೊಂದನ್ ಕಲೆಯೊಂದನ್ನು ಈತನಲ್ಲಿ ಇರಿಸಿ ಆ ಜಗತ್ತಿನ ರಕ್ಷಣೆಗಾಗಿ ಬಂದಿದ್ದಾನೆ ಅರ್ಚಿದೇವಿಯು ಕೂಡ ಈ ಹರಿಯಲ್ಲೇ ಅತ್ಯಂತ ಆಸಕ್ತಳಾಗಿ ಅಂದ್ರೆ ಅಲ್ಲಿದ್ದಂತಹ ಒಂದು ಜೀವದಲ್ಲಿ ಲಕ್ಷ್ಮಿಯ ಸನ್ನಿಧಾನ ಅರ್ಚಿ ಅಂತ ಅವಳ ಹೆಸರು ಅದಕ್ಕೆ ಸಂಭೂತಿ ಅಂತ ಹಿಂದೆ ಹೆಸರು ಕೊಟ್ರು ಈಗ ಅವಳ ಹೆಸರು ಅರ್ಚಿ ಅಂತ ಮಾಡಿದ್ರು ಅಂದ್ರೆ ಅಲ್ಲಿ ಅರ್ಚಿ ಎಂದು ತನ್ನೋದು ರಾಣಿ ಸಂಭೂತಿ ಎಂದು ತಂದು ಲಕ್ಷ್ಮಿಯ ಸನ್ನಿಧಾನ ಹಾಗೆ ಪೃಥು ಅನ್ನುವನು ರಾಜ ಪೃಥ್ವಿನಲ್ಲಿರುವ ಭಗವಂತನ ರೂಪಕ್ಕೆ ರಾಜರಾಜೇಶ್ವರ ಅಂತ ಕರೀತಾರೆ ಹೀಗೆ ರಾಜರಾಜೇಶ್ವರ ಅನ್ನುವ ಭಗವದ್ ರೂಪಕ್ಕೆ ಸಂಭೂತಿ ಅನ್ನುವ ಯಾಕೆ ಯಾಕೆಂದ್ರೆ ರಾಜ ಎಲ್ಲಿರ್ತಾನೋ ಅಲ್ಲೇ ಸಂಪತ್ತಿರ್ಬೇಕಲ್ವಾ ಸಂಭೂತಿ ಅಂದ್ರೆ ಬೆಳವಣಿಗೆ ಎಲ್ಲಾ ತರದ ಬೆಳವಣಿಗೆ ಹಾಗಾಗಿ ರಾಜನಿಗೂ ಸಂಭೂತಿಗೂ ಒಂದು ಸಂಬಂಧ ಇದೆ ಹಾಗಾಗಿ ಯಾವುದೇ ರಾಜನಲ್ಲೂ ನಾವು ಗೌರವ ತಾಳುವಾಗ ಹೇಗೆ ವಧುವರರಲ್ಲಿ ಲಕ್ಷ್ಮೀನಾರಾಯಣರನ್ನ ಅಥವಾ ಶಿವಪಾರ್ವತಿಯರನ್ನ ಅಥವಾ ಯಾವುದೇ ದೇವತಾ ಸನ್ನಿಧಾನದ ಜೋಡಿಯನ್ನ ಚಿಂತಿಸ್ಬೇಕು ಅಂತ ಹೇಳುತ್ತಾರೋ ಹಾಗೆ ರಾಜರಾಣಿಯರಲ್ಲೂ ಕೂಡ ರಾಜರಾಜೇಶ್ವರ ಮತ್ತು ಸಂಭೂತಿ ಎನ್ನುವ ರೂಪದ ಚಿಂತನೆಯನ್ನ ನಡೆಸುವುದು ನಮ್ಮ ಹಿಂದಿನ ಋಷಿಗಳ ಒಂದು ಪರಂಪರೆ ಹಾಗೆ ಅಲ್ಲ ನೆನಪಿಸ್ತಾರೆ ಇವಳಲ್ಲಿ ಲಕ್ಷ್ಮಿಯ ಆವೇಶ ಇದೆ ಅಂತ ಪ್ರಶಂಸಂತಿ ಸ್ಮತಂ ವಿಪ್ರಾಹ ಅವನನ್ನು ಹೊಗಳ್ತಾ ಜೊತೆಗೆ ಗಂಧರ್ವರು ಇನ್ನೂ ಅನೇಕ ಜನ ಎಲ್ಲರೂ ಅಲ್ಲಿ ಸುಮನೋಧಾರಾಹ ಸಿದ್ಧಾ ನೃತ್ಯಂತೆ ಸ್ವಸ್ತ್ರೀಯ ತಮ್ಮ ಮಡದಿಯರ ಜೊತೆಗೆ ಜೋರಾಗಿ ವಾದ್ಯ ಮೇಳದ ಜೊತೆಗೆ ಹಿಮ್ಮೇಳದ ಜೊತೆಗೆ ಮುಮ್ಮೇಳದಲ್ಲಿ ಅನೇಕ ನೃತ್ಯಗಾರತಿಯರ ಜೊತೆಗೆ ಒಂದು ವೈಭವದ ಪ್ರೋಗ್ರಾಂ ಸ್ಟೇಜ್ ಪ್ರೋಗ್ರಾಂ ನಡೆಯಿತು ಒಂದು ಆ ಕಾರ್ಯಕ್ರಮ ಆದ್ಮೇಲೆ ಒಳ್ಳೆ ವ್ಯವಸ್ಥೆಗೆ ಜನ ಆಕರ್ಷಣರಾಗೋದು ಇವತ್ತಿದ್ದಲ್ಲ ಅವತ್ತಿದ್ದು ಕೂಡ ಕಿಟ್ರೆ ಮೂರ್ ಜನ ಇರ್ತಾರೆ ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನೂರ್ ಜನ ಬರ್ತಾರೆ ಅದು ಎಲ್ಲಾ ಕಾಲದ ಸಹಜ ಪ್ರಭಾವ ಹಾಗೆ ಅದಕ್ಕೋಸ್ಕರ ಎಲ್ಲಾ ಕಾರ್ಯಕ್ರಮದಲ್ಲಿ ನೋಡಿ ಗಂಧರರು ಕಿನ್ನರರು ಕಿಂಪುರುಷರು ನೃತ್ಯ ವಾದ್ಯ ವೇದ ಹಿಡ್ಕೊಂಡೇ ಬರ್ತಾರೆ ಯಾಕಂದ್ರೆ ನಾರದ್ರು ಬಂದ್ರೆ ಸಾಕಾಗುದಿಲ್ಲ ಅವ್ರು ಬರೀ ಉಪನ್ಯಾಸ ಮಾಡ್ತಿರ್ತಾರೆ ಇವರು ಬಂದ್ರೆ ಆಮೇಲೆ ಡ್ಯಾನ್ಸ್ ಶುರು ಆಗುತ್ತೆ ಆಮೇಲೆ ಒಂದಿಷ್ಟು ಕಾರ್ಯಕ್ರಮ ಅಂತ ಬಂದ್ರೆ ಆಗ ಅನೌನ್ಸ್ಮೆಂಟ್ ಮಾಡುವವರಿಗೆ ಒಂಚೂರು ಹುಮ್ಮಸ್ ಬರುತ್ತೆ ಈಗ ನೋಡಿ ಈಗ ಹಾಗಾಗುತ್ತೆ ಹೀಗಾಗುತ್ತೆ ಅದಾಗುತ್ತೆ ಇದಾಗುತ್ತೆ ಅಂತ ಖುಷಿ ಇರುತ್ತೆ ಹಾಗೆ ಅಲ್ಲೆಲ್ಲ ನಡಿಲಿಕ್ಕೆ ಶುರುವಾಯಿತು ಶಂಖಗಳನ್ನು ಊದಿದ್ರು ಮೃದಂಗಗಳನ್ನು ಬಾರಿಸಿದ್ರು ದುಂದುಬಿಗಳು ಮೊಳಗಿದವು ದೇವತೆಗಳು ಋಷಿಗಳು ಪಿತೃಗಳು ಎಲ್ಲರೂ ಗುಂಪು ಗುಂಪಾಗಿ ಅಲ್ಲಿಗೆ ಬಂದ್ರು ಇವನಿಗೆ ಆಶ್ಚರ್ಯ ಅದರಲ್ಲೂ ಜಗದ್ಗುರುವಾದಂತಹ ದೇವದೇವೋತ್ತಮನಾದ ಜೀವೋತ್ತಮನಾದ ಚತುರ್ಮುಖ ಪೃಥುವಿನ ಕೈಯಲ್ಲಿ ಆ ಕೈಯನ್ನ ಹೀಗೆ ಹಿಡಿದು ನೋಡುತ್ತಾರೆ ಬಿಡಿಸಿ ನೋಡಿದ್ರೆ ಅದರಲ್ಲಿ ಅತ್ಯಂತ ಸುಂದರವಾದ ಕಮಲದ ರೇಖೆ ಚಕ್ರದ ರೇಖೆ ಇರುತ್ತೆ ಆಗ ಅವನು ತೋರಿಸಿ ಹೇಳ್ತಾನೆ ನೋಡಿ ನಾನು ಸುಳ್ಳು ಹೇಳಲಿಲ್ಲ ಇವನಲ್ಲಿ ಭಗವಂತನ ವಿಶೇಷವಾದ ಸನ್ನಿಧಾನ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅವನ ಆಜ್ಞೆ ಯಾರೂ ಕೂಡ ಉಲ್ಲಂಘನೆ ಮಾಡ್ಲಿಕ್ಕಿಲ್ಲ ಮತ್ತೆ ಮಾಡ್ಲಿಕ್ಕೆ ಆಗುದೂ ಇಲ್ಲ ಅವನಷ್ಟು ಚೆನ್ನಾಗಿ ಮನನ ಗೊಳಿಸ್ತಾನೆ ಅಂದ್ರೆ ಆ ಅವರಿಗೆ ಕನ್ವಿನ್ಸ್ ಮಾಡುತ್ತಾನೆ ತಾನೇನ್ ಮಾಡ್ಲಿಕ್ಕಿದ್ದೇನೋ ಆ ಕೆಲಸವನ್ನ ಅನುಷ್ಠಾನಕ್ಕೆ ತರುತ್ತಾನೆ ಅದರಿಂದಾಗಿ ತಸ್ಯಾಭಿಷೇಕ ಆರಬ್ಧೆ ಬ್ರಾಹ್ಮಣೈಸ್ ಬ್ರಹ್ಮವಾದಿ ಬಿ ಅಭಿಷೇಚನಿಕಾನ್ಯಸ್ಮೈಹಿ ಆ ಜರು ಸರ್ವತೋ ಜನಾ ಎಲ್ಲ ಕಡೆಯಿಂದಲೂ ಕೂಡ ಜನರು ರಾಜನಿಗೆ ಉಪನ ಇದು ಅಭಿಷೇಕಕ್ಕೆ ಬೇಕಾದಂತಹ ಪದಾರ್ಥಗಳನ್ನೆಲ್ಲ ಹೊತ್ತು ತಂದು ನಮ್ಮ ರಾಜನಿಗೆ ಅಭಿಷೇಕ ಆಗ್ತಾ ಇದೆ ಎಂದಾಗ ನಾವು ತುಂಬಾ ಅದರಲ್ಲಿ ಶ್ರದ್ಧೆ ವಹಿಸ್ಬೇಕು ಅಂತ ಎಲ್ಲರೂ ಬಂದಿದ್ದಾರೆ ಆಶ್ಚರ್ಯ ಗಮನಿಸಿ ಸರಿತ್ ಸಮುದ್ರ ಗಿರಯೋ ನಾಗ ಗಾವ ಖಗ ಮೃಗಾ ದ್ಯೌಕ್ಷಿತಿ ಸರ್ವಭೂತಾನಿ ಸಮಾಜು ಉಪಾಯನ ಉಪಾಯನಂ ಸಮಾಜ ಕ್ರಹು ಕೇವಲ ಮನುಷ್ಯರು ಮಾತ್ರ ಅಲ್ಲ ದೇವತೆಗಳು ಋಷಿಗಳು ಮಾತ್ರ ಅಲ್ಲ ಸ ಸಮುದ್ರ ನದಿಯ ದೇವತೆಗಳು ಬಂದ್ರಂತೆ ಸಮುದ್ರದ ದೇವತೆ ವರುಣ ಬಂದ ವರುಣ ಸಮುದ್ರಕ್ಕೆ ಅಭಿಮಾನಿ ಹೊರತು ಮಳೆಗಭಿಮಾನಿ ಅಲ್ಲ ಮಳೆಗಭಿಮಾನಿ ಪರ್ಜನ್ಯ ಹಾಗಾಗಿ ಅಹ್ ಸಮುದ್ರದ ದೇವತೆ ಬಂದ ಬೆಟ್ಟಗಳ ದೇವತೆಗಳು ಬಂದ್ರು ನಾಗಗಳ ಕನ್ನಿಕೆಯರು ನಾಗ ನಾಗನ ಜೊತೆಗೆ ಬಂದ್ರು ಹಸುಗಳು ಹಸುಗಳ ದೇವತೆಗಳು ಬಂದ್ರು ಹಕ್ಕಿಗಳು ಹಕ್ಕಿಗಳ ದೇವತೆಗಳು ಬಂದ್ರು ಮೃಗಗಳು ಕಾಡು ಪ್ರಾಣಿಗಳೆಲ್ಲ ರಾಜನ ಹತ್ರ ಬಂದುವಂತೆ ದೆವು ಆಕಾಶದ ದೇವತೆ ಕ್ಷಿತಿ ಭೂದೇವಿ ಸರ್ವಭೂತಾನಿ ಇಂಥವ್ರು ಇಲ್ಲ ಅಂತಿಲ್ಲ ರಾಜನ ಕಾರ್ಯದಲ್ಲಿ ನಾವೆಲ್ಲರೂ ಭಾಗವಹಿಸ್ಬೇಕು ಅಂತ ಎಲ್ಲರೂ ಬಂದಿದ್ದಾರೆ ಸೋಭಿಷಿಕ್ತೋ ಮಹಾರಾಜ ಸುವಾಸಧ್ವಲಂಕೃತ ಪತ್ನಾರ್ಚಿಶಾ ಯಾ ವಿರೇಜೇ ನಿರ್ವಾಪರ ಪಟ್ಟಾಭಿಷಿಕ್ತನಾದ ಋತು ಮಹಾರಾಜ ಒಳ್ಳೆಯ ಬಟ್ಟೆಯನ್ನು ತೊಟ್ಟಿದ್ದ ಅಲಂಕಾರ ಮಾಡಿಕೊಂಡಿದ್ದ ರಾಣಿಯು ಕೂಡ ಅರ್ಚಿದೇವಿ ತುಂಬಾ ಚೆನ್ನಾಗಿದ್ಲು ಅವನು ಇಬ್ರು ಜೊತೆ ಜೊತೆಗೆ ಅಂದ್ರೆ ಬೆಂಕಿಯ ಜೊತೆಗೆ ಬೆಳಕಿರುವ ಹಾಗೆ ಅವನ ಜೊತೆಗೆ ಅವನ ಅರ್ಚಿ ಇದ್ದಾಳೆ ಎಷ್ಟು ಚಂದದ ಉದಾಹರಣೆ ಯಾಕೆಂದ್ರೆ ಬೆಂಕಿಯನ್ನ ಬೆಳಕನ್ನ ಬೇರೆ ಮಾಡ್ಲಿಕ್ಕಾಗುದಿಲ್ಲ ಅದೆರಡು ಒಟ್ಟೊಟ್ಟಿಗೆ ಇರುವಂತಹ ಪದಾರ್ಥಗಳು ತಸ್ಮೈ ಜಹಾರ ಧನದೋ ವೀರವನಾಸನಂ ಧನದನ ಹತ್ರ ದೊಡ್ಡ ಜನ ಅಲ್ವಾ ಸೌಂಡ್ ಪಾರ್ಟಿ ಆದ್ರಿಂದಾಗಿ ಅವನು ದೊಡ್ಡ ಬಂಗಾರದ ಸಿಂಹಾಸನ ತಂದು ಕೊಟ್ಟ ಅಂತೆ ಏ ನೀನ್ ನಿನ್ ಮುಂದೆ ಈ ತರ ಎಲ್ಲೆಲ್ಲೋ ಕೊಡಬಾರ್ದು ಕಣೋ ಬಾ ಇಲ್ಲಿ ಈ ಕೂಡಿಸ್ತೇನೆ ಅಂತ ಅವನು ಸೀದ ತಂದು ಸಿಂಹಾಸನದಲ್ಲಿ ತಂದು ವರವೀರಾಸನ ಅತ್ಯಂತ ವೀರರು ಕೂಡುವಂತಹ ಆಸನವನ್ನು ತಂದುಕೊಟ್ಟು ಅವನನ್ನು ಕೂಡಿಸಿದ ವರುಣ ಆ ಹೊರಗಡೆ ಹೊರಬದಿಯಲ್ಲಿ ಮಳೆ ಬಾರದೇ ಇದ್ರು ತೊಟ್ಟಿಕ್ಕುವ ಛತ್ರಿಯನ್ನು ತಂದು ಕೊಟ್ಟಂತೆ ಹೊರಗಡೆ ಮಳೆ ಬರಲ್ಲ ಕೊಡೆ ಹಿಡ್ಕೊಂಡಿದ್ರೆ ಅದರ ಹೊರಭಾಗದಿಂದ ನೀರು ತೊಟ್ಟಿಕ್ತಾ ಇರುತ್ತೆ ವರುಣ ಸಲಿಲ ಸ್ರಾವಂ ಸಲೀಲ ಸ್ರಾವಂ ಆತಪತ್ರಂ ಒಂದು ಹೊಸ ಕಲ್ಪನೆ ಅಲ್ವಾ ಕೊಡೆಯಲ್ಲಿ ಅದರ ತುದಿಯಲ್ಲಿ ಒಂದು ಸೈಡ್ ಅಲ್ಲಿ ಕಡ್ಡಿ ಕಡ್ಡಿ ತರ ಇರುತ್ತಲ್ಲ ಅಲ್ಲಿ ನೀರ್ ಬೀಳ್ತಾ ಇರುತ್ತೆ ಮೇಲೆ ಮಳೆ ಬರಬೇಕಾಗಿಲ್ಲ ಸಲೀಲ ಸ್ರಾವಂ ಆತಪತ್ರಂ ಅದು ಹೇಗಿತ್ತು ಅಂದ್ರೆ ಶಶಿಪ್ರಭಂ ಚಂದ್ರನಂತೆ ಅತ್ಯಂತ ಬೆಳ್ಗೊಡೆ ಆ ಕೊಡೆಯ ತುದಿಯಲ್ಲಿ ಅಮೃತದ ರಸವೇ ಹರಿಯುವ ಹಾಗೆ ನಿರಂತರ ತಂಪು ಬೀಸುದದು ನಾವು ಎಸಿಗೆ ಮಧ್ಯದಲ್ಲಿ ನೀರು ಹಾಕಿ ಆ ಅದರದ್ದು ನೀರನ್ನ ಗಾಳಿಗೆ ಆ ಅಂತ ಕೂತಿರ್ತೇವಲ್ಲ ಸ್ವಲ್ಪ ಹೊತ್ತು ಹಾಗೆ ಈ ಒಳಗೆ ಕೂತವನಿಗೆ ಹೊರಗಿನ ಶಾಖ ತಾಗದಂತೆ ಅದು ಬಿಸಿಲಿಗೂ ಆಗುತ್ತೆ ಮಳೆಗೂ ಆಗುತ್ತೆ ಅನ್ನೋ ತರದ ವಸ್ತುತಃ ಆತಪತ್ರ ಅಂದ್ರೆ ಶಬ್ದ ಗಮನಿಸಿ ಆತಪಾತ ತ್ರಾಯತೆ ಅದರಲ್ಲೂ ಸ್ವಲ್ಪ ತೂ ತೂತು ಇರ್ಬಹುದು ಚೂರ್ ಚೂರು ಆದ್ರೆ ಅದು ಬಿಸಿಲಿಗೆ ನಮ್ಗೆ ಹಾನಿ ಮಾಡುವುದಿಲ್ಲ ಬಿಸಿಲಿನ ಅಹ್ ಪ್ರಭಾವನ್ನ ಏನು ಉಂಟು ಮಾಡುವುದಿಲ್ಲ ಆದ್ರೆ ಛತ್ರ ಬೇರೆ ಛತ್ರ ಅಂದ್ರೆ ಛಾದಯತಿ ಪೂರ್ತಿ ಅದರಲ್ಲಿ ನೀವು ಬಿಸಿಲುಗೊಡೆಯನ್ನ ಮಳೆಗಾಲದಲ್ಲಿ ಇಡ್ಕೊಂಡ್ರೆ ಎಲ್ಲ ಒದ್ದೆನೆ ಸುಮ್ಮನೆ ಕೊಡೆ ಇಡ್ಕೊಂಡ್ರೆ ಭಾರನೂ ಕಷ್ಟ ತಲೆ ಒದ್ದೆನೂ ಒಂದು ಪ್ರಾರಬ್ಧ ಅನುಭವಿಸ್ಬೇಕು ಕೊಡೆ ಬೇರೆ ಮಳೆಯ ಕೊಡೆ ಬೇರೆ ಅದಕ್ಕೆ ಛತ್ರ ಅಂತ ಹೆಸರು ಛತ್ರ ಅಂದ್ರೆ ಮಳೆಗೆ ಹಿಡಿಯುವಂಥದ್ದು ಆತಪತ್ರ ಅಂತಂದ್ರೆ ಬಿಸಿಲಿಗೆ ಹಿಡಿಯುವಂಥದ್ದು ಇಲ್ಲಿ ಆತಪತ್ರದವು ಬಿಸಿಲಿಗೆ ಹಿಡಿಯುವ ಮಳೆ ಅಂದ್ರೆ ಕೊಡೆ ಅಂತದ್ದನ್ನ ಎದುರುಗಡೆ ಕೊಟ್ಟಿದ್ದಾರೆ ಆಮೇಲೆ ವಾಯುಶ್ಚ ಬಾಲವ್ಯಜನೆ ವಾಯು ಮೆಲ್ಲ ಬೀಸುವ ಚಾಮರ ಕೊಟ್ಟಂತೆ ಅದು ಹಿಡಿದ್ರೆ ಸರಿ ಅದೇ ಈ ಹಾಳಾಗ್ಬಾರ್ದು ಅಂತ ಮುಖ ಕ ಚಾಮರ ಅಲ್ಲ ಅದು ಯಾರೋ ಒಬ್ಬ ಚಾಮರ ಮಾರತಾ ಇದ್ನಂತೆ ಅದು ಹೀಗೆ ಬೀಸ್ಲಿಕ್ಕಿತ್ತು ಒಬ್ಬ ಬೀಸಿ ಒಂದು ಐದು ನಿಮಿಷ ಆಗೋದ್ರೊಳಗೆ ಅದು ಹಾಳಾಗೋಯ್ತು ಕಿತ್ತು ಬಂತು ಕೈಗೆ ಅವನಂತರ ಬಂದು ಜೋರ್ ನಿಂಗೆ ಇಷ್ಟು ಐವತ್ತು ರೂಪಾಯಿ ಕೊಟ್ಟು ನಾನು ತಗೊಂಡಿದ್ದೇನೆ ನೋಡಿದ್ರೆ ಐದು ನಿಮಿಷನು ಬರ್ಲಿಲ್ಲ ಎಂತ ಆ ಕೆಟ್ಟ ಪದಾರ್ಥವನ್ನ ಪ್ರಾಡಕ್ಟ್ ಅನ್ನ ನನಗೆ ಮಾರಿದ್ದೀ ನೀನು ಮೋಸ ನೀನು ನನಗೆ ದುಡ್ಡು ವಾಪಸ್ ಕೊಡು ಅಂತ ಇಲ್ಲ ಇಲ್ಲ ಅದು ತುಂಬಾ ಬೆಲೆ ಬಾಳುವಂಥದ್ದು ಎಷ್ಟೋ ಜನ ಬಳಸಿದ್ದಾರೆ ಇದು ಯಾವತ್ತು ಇಲ್ಲಿ ತನಕ ಇಂಥದ್ದು ಸಮಸ್ಯೆ ಸಮಸ್ಯೆವಲ್ಲ ನೀವು ಬಳಸುವ ವ್ಯವಸ್ಥೆಯನ್ನು ಸರಿಯಾಗಿ ಗಮನಿಸಿಲ್ಲ ಅನ್ಸುತ್ತೆ ಅದನ್ನು ಉಪಯೋಗಿಸೋದಕ್ಕೊಂದು ಕ್ರಮ ಇದೆ ಏನು ಅದು ಕ್ರಮ ಅದು ಎದುರುಗಡೆ ಹೀಗೆ ಇಟ್ಕೊಳ್ಬೇಕು ಮುಖ ಜೋರಾಗಿ ಅಲ್ಲಾಡಿಸ್ತಾ ಇರ್ಬೇಕು ಆಗ ಅದು ಬಹಳ ಕಾಲ ಬಾಳತ್ತೆ ಅಂತ ಹಾಗೆ ಒಳ್ಳೆಯ ವ್ಯಜನವನ್ನ ಕೊಟ್ಟ ಅಂತೆ ಆ ವ್ಯಜನ ಸ್ವಲ್ಪವೂ ಹಾಳಾಗದ್ದು ಮತ್ತು ಚೆನ್ನಾಗಿ ಗಾಳಿ ಬೀಸುವಂತದ್ದು ಬಾಲ ವ್ಯಜನೆ ಧರ್ಮ ಕೀರ್ತಿ ಮೈಂ ಸೃಜಂ ಧರ್ಮ ಯಮಧರ್ಮ ಅತ್ಯಂತ ಕೀರ್ತಿಯನ್ನ ಹುಟ್ಟು ಹಾಕುವ ಹಾರವನ್ನ ಕೊಟ್ಟ ಅಂತೆ ಇಂದ್ರ ಕಿರೀಟ ಉತ್ಕೃಷ್ಟಂ ಟೊಪ್ಪಿ ಹಾಕ್ಲಿಕ್ಕೆ ಬಂದವನು ಕಿರೀಟವನ್ನ ಕೊಟ್ಟ ದಂಡಂ ಸಂಯಮನಂ ಯಮ ಯಮ ದಂಡನೆ ಮಾಡ್ಬೇಕಲ್ವಾ ದುಷ್ಟರನ್ನ ನಿಗ್ರಹ ಮಾಡ್ಬೇಕು ಮತ್ತೆ ನಿಗ್ರಹ ಮಾಡುವುದೇ ಉದ್ದೇಶ ಆಗಿರ್ಬೇಕಾಗಿಲ್ಲ ಕೈಯಲ್ಲೊಂದು ಕೋಲಿದೆ ಅಂದ್ರೆ ಎಲ್ರು ಸುಮ್ನಾಗ್ತಾರೆ ಕೆಲವೊಮ್ಮೆ ಅಧ್ಯಾಪಕರ ಕೈಯಲ್ಲಿ ಇರುತ್ತೆ ಅದ್ರ ಉದ್ದೇಶ ಹೊಡೆಯುವುದಲ್ಲ ಕೈಯಲ್ಲಿದ್ರೆ ಓ ಕೋಲಿದೆ ಅದರಿಂದಾಗಿ ಬಿದ್ರೂ ಬಿದ್ದೀತು ಅನ್ನೋ ಭಯಕ್ಕಾದ್ರೂ ಸುಮ್ಮನೆ ಹೇಳ್ತಾನೆ ಅದಿಲ್ಲದೆ ಹೋರಾಟ ಓ ಅದು ಹಾಗಾಯ್ತು ಇದು ಈಗಾಯ್ತು ಪಾಠ ಮುಗಿದೋಯ್ತು ಅಂತ ಕೊನೆಗೆ ಹೇಳ್ತಾರೆ ಅಷ್ಟೊತ್ತು ಮಾತೆ ಆಗುತ್ತೆ ಹಾಗೆ ದಂಡ ಬೇಕು ಯಮನ ಕೈಯಲ್ಲಿ ಇದ್ದದ್ದನ್ನ ಕೊಟ್ಟ ಬ್ರಹ್ಮ ಬ್ರಹ್ಮ ವಯಂ ವರ್ಮ ಭಾರತೀಹಾರ ಉತ್ತಮ್ ಹರಿ ಸುದರ್ಶನಂ ಚಕ್ರಂ ತತ್ಪತ್ನ ತತ್ಪತ್ನ ವ್ಯಾಹತಾಂ ಶ್ರಿಯಂ ಬ್ರಹ್ಮದೇವ ವೇದ ಸ್ವರೂಪದ ಒಂದು ಕವಚವನ್ನ ಅಂತೆ ಅವನಿಗೆ ವೇದರು ಅಂದ್ರೆ ಅದರ ಅರ್ಥ ವೇದೋ ಕಿಲೋ ಧರ್ಮ ಮೂಲಂ ಧರ್ಮದ ಕವಚವನ್ನ ವೇದದ ಆಧಾರದಲ್ಲಿಯೇ ನಿರ್ಧರಿಸಬೇಕು ಅನ್ನೋ ಅರ್ಥ ಇದೆಲ್ಲವೂ ಒಳಗಿಂದ ಇನ್ನೊಂದು ಇನ್ನರ್ ಮೀನಿಂಗ್ ಇದ್ದೇ ಮಾತಾಡ್ತಾರೆ ಅವರು ಯಾವತ್ತೂ ಕೂಡ ಆ ಸುಮ್ಮನೆ ಕ ಒಂದ್ಸರ್ತಿ ಓದಿ ಮುಗಿಸಬಹುದಾದ ಉಪ್ಪಿಟ್ಟು ಕಾಫಿ ಕಾದಂಬರಿ ತರ ಬರಿಯಲ್ಲ ಅವರು ಅದೇನಿದ್ರು ಹತ್ತಾರು ಸರ್ತಿ ಹತ್ತಾರು ಗಳಿಂದ ತೆರೆದು ಕಟ್ಟುವ ಚಿಂತನೆಗಳನ್ನೇ ಕೂಡುವ ಹಾಗೆ ಕೊಡುವಂತದ್ದು ಹಾಗಾಗಿ ಬ್ರಹ್ಮಮಯಂ ವರ್ಮ ವೇದಮಯವಾದ ಕವಚವನ್ನ ಕೊಟ್ರಂತೆ ಅಂದ್ರೆ ವೇದ ಅನ್ನೋದು ಆಡಳಿತಕ್ಕೆ ಮುಖ್ಯ ಕವಚ ಅಂದ್ರೆ ವೈಶ್ವಿಕ ಸಂವಿಧಾನ ಅದು ಈಗ ನಾವು ಸಂವಿಧಾನ ಸಂವಿಧಾನ ಅಂತ ಎಷ್ಟೇ ಅಹ್ ದೊಡ್ಡದಾದ ಅಭಿಪ್ರಾಯವನ್ನ ಪಟ್ಟರು ಕೂಡ ಒಂದಿಷ್ಟು ದಿನಗಳು ಕಳೆದ ಮೇಲೆ ಅದರ ಮೂಲ ಸ್ವರೂಪವೇ ಹಾಳಾಗಿರ್ಬೋದು ಅಥವಾ ಅದೇ ಮುಗಿದು ಇನ್ನೇನೋ ಒಂದು ಬರಬಹುದು ಆದ್ರೆ ಎಲ್ಲಾ ಕಾಲಕ್ಕೂ ತಕ್ಕುದಾದ ನಿಯಮವನ್ನ ಜಗತ್ತಿನ ನಿಯಮದ ಜೊತೆಗೆ ಅರ್ಥ ಮಾಡಿಕೊಂಡು ಹೊಂದಿಸುವಂತಹ ವೈಶ್ವಿಕ ಸಂವಿಧಾನ ಅದು ವೇದ ಅದನ್ನೇ ಕವಚವಾಗಿ ಕೊಟ್ರು ಭಾರತಿ ಅವಳು ಒಂದು ಉತ್ತಮವಾದ ಹಾರವನ್ನ ಕೊಟ್ಲಂತೆ ನಾರಾಯಣನು ಬಂದ ಬಂದವನು ಅವನ ಕೈಯಲ್ಲಿ ಸುದರ್ಶನ ಚಕ್ರವನ್ನ ಕೊಟ್ಟಿದ್ದಾನೆ ಅಂದ್ರೆ ತನ್ನ ಸನ್ನಿಧಾನ ವಿಶೇಷವಾಗಿದೆ ಅದನ್ನ ಅವನಿಗೆ ಹೊರಲಿಕ್ಕೆ ಸಾಮರ್ಥ್ಯ ಇದೆ ಅಂತ ಗೊತ್ತಿದ್ದು ಕೊಟ್ಟ ಪತ್ನಿಯಾದ ಲಕ್ಷ್ಮಿಯು ಅಲ್ಲಿ ಬಂದಿದ್ದಾಳೆ ಅವ್ಯಾಹತಾಂ ಶ್ರೀಯಂ ನಾಶ ಹೊಂದದ ಕಡಿಮೆಯಾಗದ ಖಾಲಿಯಾಗದ ಸಂಪತ್ತನ್ನ ಕೊಟ್ಲಂತೆ ದಶಚಂದ್ರಮ ಸಿಂರುದ್ರ ದಶಚಂದ್ರ ಅನ್ನೋ ಒಂದು ಖಡ್ಗವನ್ನ ರುದ್ರದೇವ ಕೊಟ್ಟಂತೆ ಪೃಥುವಿಗೆ ಶತಚಂದ್ರಂ ತಥಾಂಬಿಕಾ ಖಡ್ಗವನ್ನ ಕೊಟ್ಟ ದೌನಾದ್ರೆ ಶತಚಂದ್ರ ಅಂದ್ರೆ ಈ ಗುರಾಣಿಯಲ್ಲಿ ಚಂದ್ರನ ಹಾಗೆ ಬಿಂದು 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 ಅಡ್ಡ ಹಿಡಿಲಿಕ್ಕೆ ಅದಕ್ಕೆ ಗುರಾಣಿಗೆ ಶತಚಂದ್ರ ಅಂತ ಕರೀತಾರೆ ಶತಚಂದ್ರಂ ತಥಾ ಅಂಬಿಕಾ ಅಂಬಿಕಾ ದೇವಿ ಅವನಿಗೆ ಶತಚಂದ್ರವನ್ನ ಗುರಾಣಿಯನ್ನ ಕೊಟ್ಟಿದ್ದಾಳೆ ಸೋಮು ಮೃತ ಮಹ ಮಯಾಶ್ ಮಯಾನಶ್ವಾನ್ಶ್ರಯಂ ಕಥಂ ವಿಶ್ವಕರ್ಮ ಚಂದ್ರನಂತೆ ಬಿಳಿಯಾದ ಕುದುರೆಗಳನ್ನ ಕೊಟ್ಟಿದ್ದಾನೆ ಅಷ್ಟ್ರ ಅದ್ರ ಜೊತೆಗೆ ಆ ಚಂದ್ರ ಚಂದ್ರ ಅಮೃತದಂತೆ ಬಿಳಿಯಾದ ಅಶ್ವವನ್ನು ಕೊಟ್ಟಿದ್ದಾನೆ ವಿಶ್ವಕರ್ಮ ಅದಕ್ಕೊಂದು ರಥ ಕಟ್ಟಿ ಕೊಟ್ಟಿದ್ದಾನೆ ಈ ಕುದುರೆಯನ್ನ ಕಟ್ಟಲಿಕ್ಕೆ ನೀವು ಒಂದು ರಥನೂ ಬೇಕಾಗತ್ತೆ ಇಟ್ಕೋ ಅಂತ ಜಗವಂ ಚಾಪಂ ಸೂರ್ಯೋ ರಶ್ಮಿ ಮಯಾ ಶು ಮಯಾ ನಿಶೂನ್ ಭೂಪಾದುಕೆ ಯೋಗ ಮಯೇದ್ಯೋ ಪುನಃ ಬಲ್ಯನ್ ಬಲಿಮನ್ವಹಂ ಆ ಜಗವ ಅಂತ ಒಂದು ಉತ್ತಮವಾದ ಧನುಸ್ಸು ಅದನ್ನ ಅಗ್ನಿ ಕೊಟ್ಟ ಸೂರ್ಯ ರಶ್ಮಿ ದೇವತಾಕವಾದ ಎಷ್ಟು ದೂರಕ್ಕೆ ಬೇಕಾದ್ರೂ ಅದನ್ನ ಆ ಚೆಲ್ಲಬಹುದು ದೂರಕ್ಕೆ ಅಂದ್ರೆ ಬೆಳಕೆ ಹೇಗೆ ಹೋಗುತ್ತೆ ಎಷ್ಟು ದೂರ ಹೋಗುತ್ತೆ ಅಷ್ಟು ದೂರಕ್ಕೆ ಹೋಗುವ ಬಾಣಗಳನ್ನ ಕೊಟ್ಟ ತನ್ನ ಕಿರಣಗಳನ್ನೇ ಬಾಣವಾಗಿಸಿ ಕೊಟ್ಟ ಆಮೇಲೆ ಎಲ್ಲಿಗೆ ಬೇಕಾದ್ರೂ ಸಂಚರಿಸಲಿಕ್ಕೆ ಅನುಕೂಲಕರವಾದಂತಹ ಅಣಿಮಾದಿ ಸಿದ್ಧಿಯಿಂದ ಕೂಡಿದ ಪಾದುಕೆಗಳನ್ನ ದ್ಯುಲೋಕಾಭಿಮಾನಿಗಳು ಕೊಟ್ರಂತೆ ಆಮೇಲೆ ಅವನು ಬರ್ತಾ ಇದ್ರೆ ಯಾವಾಗ್ಲೂ ಈ ಸಿನಿಮಾದಲ್ಲಿ ಇದ್ದಕ್ಕಿದ್ದಾಗ ಅವ್ರಿಗೆ ಬೇಕು ಅನಿಸಿದಾಗ ಮಳೆ ಬರ್ಲಿಕ್ಕೆ ಶುರು ಆಗುತ್ತೆ ಬೇಕು ಅಂದಾಗ ಬೀಸಿ ಕೂದಲೆಲ್ಲ ಹಿಂದೆ ಕೂಡ್ತಾ ಇರುತ್ತೆ ಬೇಕು ಅಂದಾಗ ಆ ಶತ್ರು ಅವನು ವಿಲನ್ ಯಾರು ಹೀರೋ ಅನ್ನಿಸಿಕೊಂಡವನು ಅನ್ನಿಸ್ಕೊಂಡವನು ಅವನು ಹಾರಿದಾಗ ಎದೆ ಕೊಟ್ಟು ಅವನು ಬೇಕಪ್ಪ ತುಳಿ ಬೇಗ ನಾನು ನಿಂತು ನಿಂತು ಸಾಕಾಗಿದೆ ಅಂತ ಅವನೇ ಎದೆ ಕೊಟ್ಟು ಬೀಳ್ತಾ ಇರ್ತಾನೆ ಆದ್ರೆ ಇಲ್ಲಿ ಹಾಗಲ್ಲ ನಿಜವಾದ ಅರ್ಥದಲ್ಲಿ ಅವನು ಓಡಾಡುವ ಜಾಗಕ್ಕೆಲ್ಲ ಪುಷ್ಪದ ಮಳೆ ಬೀರುವ ಒಂದು ಆಕಾಶದಲ್ಲಿ ವ್ಯವಸ್ಥೆ ಅವನು ಹೋದಲ್ಲೆಲ್ಲ ಪುಷ್ಪ ಬೀಳ್ತಾ ಇರುತ್ತೆ ಹಾಗೆ ದೆವು ಬಲಿಪುಷ್ಪಮನ್ವಹಂ ಬಲಿಪುಷ್ಪ ಅಂದ್ರೆ ಪೂಜಾ ರೂಪವಾದ ಪುಷ್ಪವನ್ನ ಅವನು ಹೋದಲ್ಲೆಲ್ಲ ಬೀಳ್ತಾ ಇರುತ್ತೆ ಈ ಕನಸು ಹಾಡುಗಳು ಬಂದ ತಕ್ಷಣ ಡೂಯಟ್ ಬಂದ ತಕ್ಷಣ ಎಲ್ಲ ಶುರುವಾಗ್ಬಿಡುತ್ತೆ ಎಲ್ಲೋ ತಿಪ್ಪೇಲಿ ಇರ್ತಾರೆ ಆಮೇಲೆ ಮಳೆ ತೊಪ್ ಮಳೆ ತೊಪ್ಪೆ ಆಗಿ ಬಂದ್ಬಿಡ್ತಾರೆ ಹಾಗೆ ಕಲ್ಪನೆ ಎಲ್ಲಾದ್ರೂ ಸುಖ ಪಡ್ಬೇಕಲ್ವಾ ಅದಕ್ಕೋಸ್ಕರ ಆದ್ರೆ ಇಲ್ಲ ಹಾಗಲ್ಲ ಯಾಕೆಂದ್ರೆ ಅದಕ್ಕೆಲ್ಲ ಕಾರಣ ಮುಖ್ಯ ಅದರಲ್ಲಿ ಹರಿಯ ಸನ್ನಿಧಾನ ಇದೆ ನಮ್ಗೆ ಅದು ಅರ್ಚನೆ ಮಾಡುವ ದೊಡ್ಡ ಕೆಲಸ ಆ ಕೆಲಸಕ್ಕೆ ನಾವೆಲ್ಲರೂ ಕೂಡ ಶ್ರದ್ಧೆಯಿಂದ ನಿರ್ವಹಿಸಬೇಕು ಅಂತ ತೋರಿಸುವುದಕ್ಕೋಸ್ಕರ ಪುಷ್ಪ ಬಲಿಯನ್ನ ನಿರಂತರ ಅವನಿಗೆ ಚೆಲ್ಲುವುದಕ್ಕೋಸ್ಕರ ಎಲ್ಲರೂ ಬಂದು ಇನ್ನೂ ಬಂತು ಸಿಕ್ಕಾಪಟ್ಟೆ ಅವನಿಗೆ ಉಡುಗೊರೆಗಳ ಮೇಲೆ ಉಡುಗೊರೆಗಳು ಬರ್ತಾನೆ ಇತ್ತು ಅವನಿಗೆ ತಗೊಳ್ಲಿಕ್ಕೆ ಎರಡು ಕೈ ಸಾಕಾಗ್ಲಿಲ್ಲ ಅದೇ ದೇವರು ಒಲಿದ ಅಥವಾ ದೇವರಲ್ಲಿ ಬಂದು ನಿಂತ ಅಂದ್ರೆ ಇದು ಬರುವ ಪ್ರವಾಹಕ್ಕೆ ಯಾರು ತಡಿಲಿಕ್ಕೆ ಸಾಧ್ಯ ಆಗುದಿಲ್ಲ ಬಹಳ ಜನ ಏನ್ ಅನ್ಕೊಳ್ಳೋದು ಅಂದ್ರೆ ಭಗವಂತನ ಅನುಸಂಧಾನ ಮಾಡಿದ್ರೆ ಅನುಷ್ಠಾನ ಕೀಳಿದ್ರೆ ಅಥವಾ ಅಧ್ಯಾತ್ಮದಲ್ಲಿ ಆಸಕ್ತಿ ತೋರಿಸಿದ್ರೆ ಜೀವನದಲ್ಲಿ ತುಂಬಾ ಕಷ್ಟ ಪಡ್ತಾರೆ ಏಕಾಂಗಿ ಆಗ್ಬಿಡ್ತಾರೆ ಏನು ಜಗತ್ತಿನ ಲಾಭವೇ ಗೊತ್ತಾಗಲ್ಲ ಜಗತ್ತಿನ ಸೌಖ್ಯವೇ ಅರ್ಥ ಆಗಲ್ಲ ಅವನಿಗೆ ಇಲ್ಲಿಯ ಯಾವ ಗೌದ ಗೌರವ ಆಧಾರಗಳು ಸಿಗುವುದಿಲ್ಲ ಅಂತ ಭಗವಂತ ಒಲಿದ ಅಂದ್ರೆ ಎಲ್ಲಾ ಸಂಗತಿಗಳು ಅವನ ಕಾಲ ಬುಡದಲ್ಲಿ ಬಂದು ಬೀಳುತ್ತೆ ಆದ್ರೆ ಅವನು ಅದರಲ್ಲೇ ಮೆಚ್ಚಿ ನಿಲ್ಲುವುದಿಲ್ಲ ಅದು ಬೆಟ್ಟು ಮತ್ತೂ ಮುಂದಕ್ಕೆ ಹೋಗ್ತಾನೆ ಅದು ಅವನ ದೊಡ್ಡತನ ಇಲ್ಲಿಗೆ ಇವತ್ತಿನ ಚಿಂತನೆಯನ್ನು ಮುಗಿಸೋಣ ಹದಿನೈದು ಶ್ಲೋಕ ಆಯ್ತು ಮತ್ತೆ ಹದಿನಾರರಿಂದ ನಾಳೆಯ ಮುಂದಿನ ಭಾಗದ ಚಿಂತನೆ ನಡೆಸೋಣ कायेन वाचा मनसेन्द्रियैर्वा बुद्ध्यात्मना वा न श्रुतस्वभाव करोमि यद्यत् सकलं परस्मै नारायणायेति समर्पयामि तपस्विनो तानपरायशस्विनो मनस्विनो मन्त्रविदस्व मङ्गलाः क्षेमं न विन्दन्ति विना यदर्पणं तस्मै सुभद्रश्रवसे नमो नमः ब्रह्मार्पणं ब्रह्महविर्ब्रह्माग्नौ ब्रह्मणाहुतं ब्रह्मैव तेन गन्तव्यं ब्रह्मकर्मसमाधिना सर्वे सुखि सर्वे सन्तु निरामया सर्वे भद्रा पश्यु म धर्मस्य विजय भूया परा पराभव सद्भावना प्राणभृता भूया विश्व मंगल श्रीकृष्णर्पण वस्तु <coughs> नारायण हरे राम हरे राम हरे राम हरे राम हरे हरे राम, अरे राम।